यो ब्रह्माणं विदधाति पूर्वं यो वै वेदांश्च प्रहिणोति तस्मै तं ह देवं आत्मबुद्धि प्रकाशम् मुमुक्षुर्वै शरणमहं प्रपद्ये। ಪ್ರತಿಯೊಂದು ಕಲ್ಪದ ಆದಿಯಲ್ಲೂ ಯಾವ ಭಗವಂತನು ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿ ಆತನಿಗೆ ಅತ್ಯುತ್ತಮ ಜ್ಞಾನವಾದ ವೇದವನ್ನು ಕೊಡುತ್ತಾನೋ, ಯಾವ ಭಗವಂತನ ಜ್ಯೋತಿಯು ಬುದ್ಧಿಯನ್ನು ಆತ್ಮದ ಕಡೆಗೆ ತಿರುಗಿಸುತ್ತದೋ ಅಂತಹ ಭಗವಂತನಲ್ಲಿ ಮುಮುಕ್ಷುಗಳಾದ ನಾವು ಶರಣು ಹೋಗೋಣ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ಕಲೆಯ ಹಿಂಭಾಗದಲ್ಲಿ ಮೇಧಾನಾಡಿ ಅಂತ ಒಂದಿದೆ. 12 ವರ್ಷಗಳ ಅಖಂಡ ಬ್ರಹ್ಮಚರ್ಯ ಪರಿಪಾಲನೆಯಿಂದ ಆ ಮೇಧಾ ನಾಡಿ ತೆರೆದುಕೊಳ್ಳುತ್ತೆ, ಜಾಗೃತವಾಗುತ್ತೆ. ಆಗ ಅದರ ಸಹಾಯದಿಂದ ಶಾಸ್ತ್ರಗಳ ಎಂತೆಂತಹ ಸೂಕ್ಷ್ಮ ವಿಚಾರಗಳನ್ನು ಅರಿಯುವ ಶಕ್ತಿ ಬರುತ್ತೆ ಅಂತ. ಈ ಮೇಧಾಶಕ್ತಿಯನ್ನೇ ಸಾಕ್ಷಾತ್ ಸರಸ್ವತಿ ಅಂತ ಭಾವಿಸಲಾಗಿದೆ ವೇದದಲ್ಲಿ. ಆದ್ರಿಂದ ಮೇಧಾ ಸೂಕ್ತ ಅಂತಲೇ ಒಂದು ವಿಶೇಷವಾದ ಸ್ತುತಿಯೇ ಇದೆ. ಸಾಕ್ಷಾತ್ ಸರಸ್ವತಿಯಾದಂತಹ ಈ ಮೇಧಾಶಕ್ತಿ ಮನುಷ್ಯನ ಮೇಲೆ ಕೃಪೆ ಮಾಡೋದ್ರಿಂದ ಅವನು ಇಲ್ಲಿಯವರೆಗೆ ಕಾಡು ಹರಟೆಯ ಮಾತುಗಳನ್ನು ಆಡಿಕೊಂಡಿದ್ದವನು ಈಗ ಅತ್ಯಂತ ಉಪಯುಕ್ತವಾದ ಮಾತನಾಡುವಂತಾಗುತ್ತಾನೆ ಅಂತನ್ನುವ ವರ್ಣನೆಯೆಲ್ಲ ಇದೆ ಈ ಮೇಧಾ ಸೂಕ್ತದಲ್ಲಿ. ಇಂಥ ಮೇಧಾಶಕ್ತಿಯ ಅನುಗ್ರಹಕ್ಕಾಗಿಯೇ ಆ ಇಡೀ ಮೇಧಾ ಸೂಕ್ತವನ್ನು ಪಠಿಸಲಾಗುತ್ತೆ. ಈ ಮೇಧಾಶಕ್ತಿಯ ಸಹಾಯವಿಲ್ಲದೆ ವೇದಜ್ಞಾನ ಮಾಡಿಕೊಳ್ಳೋದಕ್ಕೂ ಸಾಧ್ಯವಾಗೋದಿಲ್ಲ, ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳೋದಕ್ಕೂ ಸಾಧ್ಯವಾಗುವುದಿಲ್ಲ. ವೇದಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಪ್ರಚಂಡ ನೆನಪಿನ ಶಕ್ತಿ ಇರಬೇಕಾಗತ್ತೆ. ಇಂತಹ ನೆನಪಿನ ಶಕ್ತಿಗಾಗಿ, ಮನಃಶಕ್ತಿಗಾಗಿ, ಬುದ್ಧಿಶಕ್ತಿಗಾಗಿ ಓಂಕಾರ ಸ್ವರೂಪಿಯಾದ ಪರಮಾತ್ಮನನ್ನ ಪ್ರಾರ್ಥಿಸಿಕೊಳ್ತಾರೆ ಗುರು ಶಿಷ್ಯರು. ಬ್ರಹ್ಮವಿದ್ಯೆಯನ್ನ ಕರಗತ ಮಾಡಿಕೊಳ್ಳಬೇಕೆಂಬವನು ಅಧ್ಯಯನದ ವಿಷಯದ ಮೇಲೆ ಮನಸ್ಸನ್ನ ಏಕಾಗ್ರಗೊಳಿಸಬೇಕಾಗತ್ತೆ. ಮನಸ್ಸನ್ನ ಒಂದಿಷ್ಟು ಅಲುಗಾಡಿಸದೆ ಏಕಾಗ್ರಗೊಳಿಸಬೇಕಾಗತ್ತೆ. ಬಹಳ ಹೊತ್ತು ನಿರಾತಂಕವಾಗಿ ಏಕಾಗ್ರಗೊಳಿಸಬೇಕಾಗತ್ತೆ. ಅಧ್ಯಯನದ ವಿಷಯವನ್ನ ಮನಸ್ಸು ಗ್ರಹಿಸುವವರೆಗೂ ಏಕಾಗ್ರಗೊಳಿಸಬೇಕಾಗತ್ತೆ. ನಿಜಕ್ಕೂ ಈ ಬಗೆಯ ಅವಧಾನಪೂರ್ವಕವಾದ ಏಕಾಗ್ರತೆಯೇ ವಿದ್ಯಾಭ್ಯಾಸದ ಸಾರ. ಈ ಏಕಾಗ್ರತೆಯ ಸಹಾಯದಿಂದಲೇ ಆ ಕಡೆ ವೇದಜ್ಞಾನವನ್ನೂ ಮಾಡಿಕೊಳ್ಳಬಹುದು, ಈ ಕಡೆ ಬ್ರಹ್ಮಜ್ಞಾನವನ್ನೂ ಮಾಡಿಕೊಳ್ಳಬಹುದು. ಬ್ರಹ್ಮಜ್ಞಾನ ಮಾಡಿಕೊಳ್ಳೋದಕ್ಕೆ ಈ ವೇದಜ್ಞಾನ ಅಂತನ್ನೋದು ನೇರವಾಗಿ ಸಹಾಯ ಮಾಡದಿದ್ರೂ ಪರೋಕ್ಷವಾಗಿ ನೆರವಾಗುತ್ತೆ. ಆತ್ಮದ ಸ್ವರೂಪವನ್ನ, ಪರಮಾತ್ಮನ ಸ್ವರೂಪವನ್ನ, ಅಂತಹ ಪರಮಾತ್ಮನನ್ನ ಸಾಕ್ಷಾತ್ಕರಿಸಿಕೊಳ್ಳೋದಕ್ಕೆ ಬೇಕಾದಂತಹ ಸಾಧನೆಯ ಸ್ವರೂಪವನ್ನ ನಿಖರವಾಗಿ ಅರಿತುಕೊಳ್ಳದೆ ಹೋದ್ರೆ ಸಾಧನೆಯಲ್ಲಿ ತೊಡಗೋದಾದ್ರೂ ಹೇಗೆ? ಸಾಧನೆಯಲ್ಲಿ ತೊಡಗಿದ್ರೂ ಕೂಡ
ಅದರಲ್ಲಿ ಮುಂದುವರಿಯೋದಾದ್ರೂ ಹೇಗೆ? ಮುಂದುವರಿದ್ರೂ ಕೂಡ ಗುರಿಯನ್ನ ಸಿದ್ಧಿಸಿಕೊಳ್ಳೋದಾದ್ರೂ ಹೇಗೆ? ಆದ್ರಿಂದ ಸಾಧನೆಯಲ್ಲಿ ತೊಡಗೋದಕ್ಕೆ, ಸಾಧನೆಯಲ್ಲಿ ತೊಡಗಿ ಮುಂದುವರಿಯೋದಕ್ಕೆ, ಮುಂದುವರಿದು ಗುರಿಯನ್ನ ಸಿದ್ಧಿಸಿಕೊಳ್ಳೋದಕ್ಕೆ ಈ ಮೇಧಾ ಶಕ್ತಿ ಅತ್ಯಂತ ಅವಶ್ಯಕ. ಆದ್ರಿಂದ ಪ್ರಾರಂಭದಲ್ಲೇ ಈ ಮೇಧಾ ಶಕ್ತಿಗಾಗಿ ಪ್ರಾರ್ಥಿಸಿಕೊಳ್ಳಲಾಗುತ್ತೆ. ಸಮೇಂದ್ರೋ ಮೇಧಯ ಸ್ಪೃಣೋತು ಅಂತ. ಬಳಿಕ ಅದೇ ಓಂಕಾರ ಸ್ವರೂಪಿಯಾದ ಪರಮಾತ್ಮನನ್ನ ಶರೀರ ಶಕ್ತಿಗಾಗಿ ಪ್ರಾರ್ಥಿಸಿಕೊಳ್ಳಲಾಗುತ್ತೆ. ಋಷಿಗಳು, ಗುರುಗಳು, ಆಚಾರ್ಯರುಗಳು ಈ ಶರೀರ ಶಕ್ತಿಗಾಗಿ ಪ್ರಾರ್ಥಿಸಿಕೊಳ್ಳುವ ಸ್ವಾರಸ್ಯವನ್ನ ನಾವು ಗಮನಿಸಬೇಕು. ಪತಂಜಲಿ ಮಹರ್ಷಿಗಳು ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಯೋಗ ಮಾರ್ಗವನ್ನು ಆವಿಷ್ಕರಿಸಿ ಅದನ್ನ ಯೋಗ ಸೂತ್ರಗಳಲ್ಲಿ ಬರೆದಿರ್ತಾರೆ. ಆದರೆ ಸ್ಪಷ್ಟವಾದ ಭಾಷಾ ಪರಿಜ್ಞಾನವಿಲ್ಲದೆ ಹೋದರೆ ಈ ಯೋಗ ಸೂತ್ರಗಳನ್ನ ಅರಿತುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರಿಂದ ಅದೇ ಮಹರ್ಷಿಗಳೇ ವ್ಯವಸ್ಥಿತವಾದ ವ್ಯಾಕರಣ ಶಾಸ್ತ್ರವನ್ನು ರಚಿಸ್ತಾರೆ. ಆದರೆ ಈ ವ್ಯಾಕರಣವನ್ನೇ ಆಗಲಿ, ತನ್ಮೂಲಕ ಯೋಗ ಸೂತ್ರಗಳನ್ನೇ ಆಗಲಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತರಬೇಕಾದ್ರೆ ಸ್ಥಿರವಾದ ಶರೀರ ಬೇಕಾಗುತ್ತೆ ಅಂತ ಅನ್ನೋದು ಅವರಿಗೆ ಗೋಚರಿಸುತ್ತೆ, ಅನುಭವಕ್ಕೆ ಬರುತ್ತೆ. ಆಗ ಅದೇ ಪತಂಜಲಿಗಳು ಯೋಗಾಸನಗಳನ್ನ ಕಂಡು ಹುಡುಕಿ ಅವುಗಳನ್ನ ತಿಳಿ ಹೇಳ್ತಾರೆ. ಇಂದು ನಾವು ಅಲ್ಲಲ್ಲಿ ಯೋಗಾಸನಗಳ ಕೇಂದ್ರಗಳನ್ನ ಕಾಣಬಹುದಾಗಿದೆ. ಅಮೆರಿಕೆಯಲ್ಲಂತೂ ಈ ಯೋಗಾಸನಗಳು ಬಹಳ ಜನಪ್ರಿಯವಾಗಿ ಬಿಟ್ಟಿವೆ. ನಮ್ಮ ವಿವೇಕಾನಂದ ಬಾಲಕ ಸಂಘದಲ್ಲಿ ಈಗ ಹಲವಾರು ವರ್ಷಗಳಿಂದ ಅವರ ಶರೀರದ ಬೆಳವಣಿಗೆಗಾಗಿ ಫುಟ್ಬಾಲ್, ವಾಲಿಬಾಲ್, ಬ್ಯಾಸ್ಕೆಟ್ಬಾಲ್ ಆಟಗಳೆಲ್ಲ ಇದ್ದವು. ಆದರೆ ಹುಡುಗರು ವರ್ಷಗಟ್ಟಲೆ ಆಟವಾಡಿದ್ರು ಅವರ ಹುಡುಗಾಟ ಬೆಳೀತಾ ಇತ್ತೇ ಹೊರತು ಶರೀರ ಮಾತ್ರ ದೃಢವಾಗ್ತಾ ಇರಲಿಲ್ಲ ಅಂತ ಅನ್ನೋದನ್ನು ಕಂಡೆ ನಾನು. ಸರಿ, ಮೆಲ್ಲಿಗೆ ಆ ಆಟಗಳನ್ನೆಲ್ಲ ನಿಲ್ಲಿಸಿ ಈಗ ಹುಡುಗರಿಂದ ಯೋಗಾಸನ ಮಾಡಿಸ್ತಾ ಇದ್ದೇನೆ. ಪರಿಣಾಮವಾಗಿ ತುಂಬಾ ಸುಧಾರಣೆಯನ್ನು ಕಾಣ್ತಾ ಇದ್ದೇನೆ. ಹಾಗೇನೇನೆ ಕಬ್ಬಿಣದ ಡಂಬೆಲ್ಗಳನ್ನ ಎತ್ತಿ ಮಾಡುವಂತಹ ವ್ಯಾಯಾಮ ಶಾಲೆಯೂ ಕೂಡ ಇದೆ ಇಲ್ಲಿ. ಕೆಲವರು ವ್ಯಾಯಾಮ ಮಾಡ್ತಾರೆ, ಕೆಲವರು ಯೋಗಾಸನ ಮಾಡ್ತಾರೆ. ತೀರ ಚಿಕ್ಕ ಹುಡುಗರಿಗೆ ಮಾತ್ರ ಅಂದಿನ ಕಾಲದಲ್ಲಿ ಚೆಂಡಾಟ ಇತ್ತು, ಈಗ ಅದು ಕೂಡ ಇಲ್ಲ. ಈ ವ್ಯಾಯಾಮ ಮತ್ತು ಯೋಗಾಸನ ಇವುಗಳ ಮೂಲಕ ಹುಡುಗರ ಶರೀರ ದೃಢವಾಗಿ ಬೆಳೆಯುವುದನ್ನ ಕಣ್ಣಾರೆ ಕಾಣಬಹುದಾಗಿದೆ. ಕೆಲಸ ಕಾರ್ಯಗಳನ್ನು ಮಾಡುವಾಗ ಈಗ ಅವರು ಗೊಣಗೋದಿಲ್ಲ. ಹೀಗೆ ಪತಂಜಲಿಗಳು ಪ್ರಾರಂಭಿಸಿದಂತಹ ಯೋಗಾಸನಗಳು ಶರೀರದ ಸ್ಥಿರತೆಗೆ ಬಹಳ ಸಹಾಯಕಾರಿಯಾಗಿವೆ. ಅಂತೂ ಋಷಿಗಳು ಕೊನೆಗೆ ಶರೀರದ ಕಡೆಗೆ ಗಮನ ಕೊಡಬೇಕಾಗಿ ಬಂದದ್ದು ತುಂಬಾ ಗಮನೀಯವಾದ ಅಂಶ. ಆಹಾರಾಭ್ಯಾಸ ಹಾಗೂ ಯೋಗಾಸನಗಳ ಅಭ್ಯಾಸ ಇವುಗಳ ಮೂಲಕ ಶರೀರವನ್ನ ಬಲಗೊಳಿಸಿಕೊಳ್ಳೋದಲ್ಲದೆ ಅದಕ್ಕಾಗಿ ಭಗವಂತನನ್ನೂ ಪ್ರಾರ್ಥಿಸಿಕೊಳ್ಳಲಾಗಿದೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಪ್ರಾರಂಭವಾಗುವ ಪ್ರಾರ್ಥನೆಯೇ ಅದು. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಃ ಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಅಂತಂದ್ರೆ ನನ್ನ ಶರೀರದ ಅಂಗ ಪ್ರತ್ಯಂಗಗಳು ಬಲಗೊಳ್ಳಲಿ, ವಾಕ್ಶಕ್ತಿ ಪ್ರಾಣಶಕ್ತಿಗಳು ವರ್ಧಿಸಲಿ, ಕಣ್ಣು ಕಿವಿ ಮುಂತಾದ ಇಂದ್ರಿಯಗಳು ಬಲಗೊಳ್ಳಲಿ ಅಂತ ಹೀಗೆ ಪ್ರಾರ್ಥನೆ.
ಇಲ್ಲಿ ಈ ತೈತ್ತಿರಿಯ ಉಪನಿಷತ್ತಿನಲ್ಲಿ ಶರೀರದ ದೃಢತೆಗಾಗಿ ಓಂಕಾರ ಸ್ವರೂಪಿಯಾದ ಪರಮಾತ್ಮನನ್ನು ಪ್ರಾರ್ಥಿಸಲಾಗಿದೆ. ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮ ಕರ್ಣಾಭ್ಯಾಂಬೋಧಿ ವಿಶ್ರುವಂ ಅಂತ. ಹೀಗೆ ಮೇಧಾಶಕ್ತಿಗಾಗಿ ಶರೀರ ಶಕ್ತಿಗಾಗಿ ಪ್ರಾರ್ಥಿಸಿಕೊಂಡು ಈಗ ಗುರುಗಳು ಶ್ರೀಗಾಗಿ ಪ್ರಾರ್ಥಿಸಿಕೊಳ್ತಾರೆ. ಶ್ರೀ ಅಂದ್ರೆ ಲಕ್ಷ್ಮಿ ಅಂದ್ರೆ ಸಂಪತ್ತು. ಲಕ್ಷ್ಮಿಯ ಕಟಾಕ್ಷವಿಲ್ಲದಿದ್ರೆ ಊರಿಗೆ ಊರೇ ಸ್ಮಶಾನವಾದಂತಾಗಿ ಬಿಡುತ್ತದೆ. ಲಕ್ಷ್ಮಿಯ ಕಟಾಕ್ಷವಿಲ್ಲದ ಮನುಷ್ಯ ಹೇಗಿರ್ತಾನೆ ಅನ್ನೋದನ್ನ ನೀವೇ ಪ್ರತ್ಯಕ್ಷವಾಗಿ ಅಲ್ಲಲ್ಲಿ ಕಾಣಬಹುದು. ಲಕ್ಷ್ಮಿಯ ಕಟಾಕ್ಷದ ಮೂಲಕವೇ ಸಕಲ ಸನ್ಮಂಗಳ ಕಾರ್ಯಗಳು ನಡೆಯಬೇಕಾಗಿದೆ. ಆದ್ರಿಂದಲೇ ಇಲ್ಲಿ ಗುರುಗಳು ಪ್ರಾರ್ಥಿಸಿಕೊಳ್ತಾ ಇದ್ದಾರೆ ಲಕ್ಷ್ಮೀಪತಿಯಾದ ಪರಮಾತ್ಮನನ್ನ. ತಥೋ ಮೇ ಶ್ರೀಯಮಾವಹ ಅಂತ, ಈಗ ನನಗೆ ಸಂಪತ್ತನ್ನು ತಂದುಕೊಡು ಅಂತ. ಇಲ್ಲಿ ಸಂಪತ್ತನ್ನು ತಂದುಕೊಡು ಅಂತ ಪ್ರಾರ್ಥಿಸುವಾಗ ಹಣವನ್ನು ತಂದುಕೊಡುವಂತಾಗಲಿ ಚಿನ್ನವನ್ನು ತಂದುಕೊಡುವಂತಾಗಲಿ ಹೇಳಲಿಲ್ಲ. ಬದಲಾಗಿ ಅನ್ನಪಾನಗಳನ್ನ, ಬಟ್ಟೆ ಬರೆಗಳನ್ನ, ಹಸುಕರುಗಳನ್ನ ತಂದುಕೊಡು ಅಂತ ಪ್ರಾರ್ಥಿಸಲಾಗಿದೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಹಣ ಅಂತ ಹೇಳ್ತಕ್ಕಂಥದ್ದು ಸಂಪತ್ತಿನ ಒಂದು ಅಂಶ ಅಂತ, ಲಕ್ಷ್ಮಿಯ ಒಂದು ಅಂಶ ಅಂತ. ಹಣ, ಈ ಹಣ ಅಂತ ಹೇಳ್ತಕ್ಕಂಥದ್ದು ಒಂದು ಮಾಧ್ಯಮ. ಹಣವಿದ್ರೆ ಅನ್ನಪಾನಗಳನ್ನ ಕೊಂಡುಕೊಳ್ಬಹುದು, ಬಟ್ಟೆ ಬರೆಗಳನ್ನ ಕೊಂಡುಕೊಳ್ಳಬಹುದು, ಬೇಕಬೇಕಾದ ವಸ್ತುಗಳನ್ನೆಲ್ಲ ಕೊಂಡುಕೊಳ್ಳಬಹುದು. ಹಾಗೇನೇನೆ ಈ ವಸ್ತುಗಳನ್ನು ಕೂಡ ಮಾರಿ ಹಣ ಮಾಡಿಕೊಳ್ಬಹುದು, ಹಣವನ್ನಾಗಿ ಮಾಡಿಕೊಳ್ಳಬಹುದು. ಅರಣ್ಯದಲ್ಲಿ ವಾಸ ಮಾಡತಕ್ಕಂತಹ ಋಷಿಗಳಿಗೆ ಹಣಕ್ಕಿಂತ ಹೆಚ್ಚಾಗಿ ಉಪಯುಕ್ತ ವಸ್ತುಗಳೇ ಬೇಕಾಗಿದೆ. ಆದ್ರಿಂದ ಅವರು ಅನ್ನಪಾನ, ಬಟ್ಟೆ ಬರೆ, ಹಸು ಕರುಗಳು ಇವುಗಳಿಗಾಗಿಯೇ ಪ್ರಾರ್ಥಿಸಿಕೊಳ್ತಾರೆ. ಆದರೆ ನಗರಗಳಲ್ಲಿ ಆಶ್ರಮ ಕಟ್ಟಿಕೊಂಡಿರುವ ಋಷಿಮುನಿಗಳು ಹಣಕ್ಕಾಗಿಯೇ ಪ್ರಾರ್ಥಿಸಿಕೊಳ್ಬೇಕಾಗಿದೆ. ಯಾಕೆ ಅಂದ್ರೆ ಇಲ್ಲಿ ಹಸು ಕರುಗಳನ್ನ ಕಟ್ಟಿ ಸಾಕುವುದಕ್ಕೆ ಸ್ಥಳವೇ ಇಲ್ಲ. ಅಲ್ಲದೆ ಇಲ್ಲಿ ಹಣ ಕೊಟ್ರೆ ಏನ್ ಬೇಕಾದರೂ ಸಿಗುತ್ತೆ. ಆದರೆ ಅರಣ್ಯದಲ್ಲಿ ಈ ಹಣದಿಂದ ವಿಶೇಷವೇನೂ ಪ್ರಯೋಜನವಿಲ್ಲ. ಹೆಚ್ಚು ಅಂದ್ರೆ ಎಣಿಸ್ತಾ ಕೊಟ್ಕೊಳ್ಬಹುದು. ಆದ್ರಿಂದ ಅರಣ್ಯಾಶ್ರಮದ ಗುರುಗಳು ನೇರವಾಗಿ ಅನ್ನಪಾನ, ಹಸು ಕರುಗಳು, ಇವುಗಳೇ ಮೊದಲಾದ ಸಂಪತ್ತಿಗಾಗಿ ಪ್ರಾರ್ಥಿಸಿಕೊಳ್ತಾರೆ. ಭಗವಂತನ ಧ್ಯಾನದಲ್ಲಿ ನಿರತರಾಗಿರಬೇಕಾದ ಈ ಗುರುಗಳಿಗೆ ಯಾಕಪ್ಪ ಸಂಪತ್ತು? ವೇದಾಧ್ಯಯನದಲ್ಲಿ ನಿರತರಾಗಿರಬೇಕಾದಂತ ಈ ಗುರುಗಳಿಗೆ ಯಾಕಪ್ಪ ಸಂಪತ್ತು? ಆದರೆ ಗುರುಗಳಿಗೆ ಅಲ್ಲ ಈ ಸಂಪತ್ತು ಬೇಕಾದ್ದು. ಸಂಪತ್ತು ಬೇಕಾದ್ದು ಅವರಲ್ಲಿಗೆ ಬ್ರಹ್ಮವಿದ್ಯೆಯನ್ನು ಕಲಿದಕ್ಕೋಸ್ಕರ ಬರುವಂತಹ ಹಲವಾರು ಶಿಷ್ಯರಿಗಾಗಿ. ನಮ್ಮ ಆಶ್ರಮವನ್ನು ಕಂಡು ಸುತ್ತಮುತ್ತ ಕೆಲವು ಜನ ಮಾತಾಡಿಕೊಡ್ತಾರಂತೆ, ಈ ಸನ್ಯಾಸಿಗಳಿಗೆ ಯಾಕೆ ಇಂತಿಂಥ ಥಿಯೇಟರ್ನಂತ ಕಟ್ಟಡ ಅಂತ. ಇದು ಸನ್ಯಾಸಿಗಳಿಗೋಸ್ಕರ ಅಲ್ವೇ ಅಲ್ಲ, ಇದು ಕೇವಲ ಜನರಿಗಾಗಿ ಅಂತನ್ನೋದಕ್ಕೆ ಇಲ್ಲಿ ಆರಾಮವಾಗಿ ಸೋಪಾದ ಮೇಲೆ ಕುಡಿದಿರತಕ್ಕಂತಹ ನೀವೇ ಸಾಕ್ಷಿ. ಹಾಗೇನೇನೆ ಅರಣ್ಯದ ಗುರುಗಳು ಶಿಷ್ಯರಿಗಾಗಿ ಸಂಪತ್ತನ್ನು ಕೋರಿಕೊಳ್ತಾರೆ, ಬಳಿಕ ಶಿಷ್ಯರ ಬರುಳಿಕೆಯನ್ನೇ ಕೋರಿಕೊಳ್ತಾರೆ. ಆಮಾಯಂತು ಬ್ರಹ್ಮಚಾರಿಣ ಸ್ವಾಹಾ, ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹಾ, ಪ್ರಮಾಯಂತು ಬ್ರಹ್ಮಚಾರಿಣ ಸ್ವಾಹಾ, ದಮಾಯಂತು ಬ್ರಹ್ಮಚಾರಿಣ ಸ್ವಾಹಾ,
ಕ್ಷಮಾಯಂತು ಬ್ರಹ್ಮಚಾರಿಣ ಸ್ವಾಹ. ಬ್ರಹ್ಮಚಾರಿಗಳು ನನ್ನಲ್ಲಿಗೆ ಬರಲಿ, ಬ್ರಹ್ಮಚಾರಿಗಳು ನನ್ನಲ್ಲಿಗೆ ವಿವಿಧ ಕಡೆಗಳಿಂದ ಬರಲಿ, ಬ್ರಹ್ಮಚಾರಿಗಳು ನನ್ನಲ್ಲಿಗೆ ಹೆಚ್ಚು ಹೆಚ್ಚಾಗಿ ಬರಲಿ, ಇಂದ್ರಿಯ ನಿಗ್ರಹ ಉಳ್ಳಂತಹ ಬ್ರಹ್ಮಚಾರಿಗಳು ಬರಲಿ, ಮನೋ ನಿಗ್ರಹ ಉಳ್ಳಂತಹ ಬ್ರಹ್ಮಚಾರಿಗಳು ಬರಲಿ ಅಂತ ಹೀಗೆ ಪ್ರಾರ್ಥಿಸಿಕೊಳ್ತಾರೆ. ಈ ಪ್ರಾರ್ಥನೆಯನ್ನು ನಾವು ಗಮನಿಸಿದಾಗ ಇಂದಿನ ಕಾಲದ ವಿದ್ಯಾಸಂಸ್ಥೆಗಳ ಧೋರಣೆಗೂ, ಹಿಂದಿನ ಕಾಲದ ಗುರುಕುಲಗಳ ಧೋರಣೆಗೂ ಎಷ್ಟೊಂದು ವ್ಯತ್ಯಾಸವಿದೆ ಅಂತ ಅನ್ನೋದು ಕಂಡುಬರುತ್ತೆ. ಹಿಂದಿನ ಕಾಲದ ಗುರುಕುಲದವರು ತಮ್ಮಲ್ಲಿಗೆ ವಿವಿಧ ಕಡೆಗಳಿಂದ ಸಂಯಮಶೀಲರಾದ ಬ್ರಹ್ಮಚಾರಿಗಳು ಬರಲಿ ಅಂತ ಪ್ರಾರ್ಥಿಸಿಕೊಂಡರೆ, ಇಂದಿನ ಕಾಲದ ವಿದ್ಯಾಸಂಸ್ಥೆಯವರು ತಮ್ಮಲ್ಲಿಗೆ ವಿವಿಧ ಕಡೆಗಳಿಂದ ಹಣ ತರುವ ವಿದ್ಯಾರ್ಥಿಗಳೇ ಬರಲಿ ಅಂತ ಗೋಗರಿತಾ ಇದ್ದಾರೆ. ಈ ಮಾತನ್ನು ಕೇಳಿದಾಗ ಈಗಿನ ಕಾಲದ ವಿದ್ಯಾಸಂಸ್ಥೆಗಳು ನನ್ನ ಮೇಲೆ ದಾಳಿ ಮಾಡೋದಕ್ಕೆ ಬಂದ್ಬಿಡಬಹುದು. ಅವ್ರು ಹೇಳಬಹುದು, ಹಣ ಇಲ್ದಿದ್ರೆ ವಿದ್ಯಾಸಂಸ್ಥೆಗಳನ್ನು ನಡೆಸೋದಕ್ಕೆ ಹೇಗೆ ಸಾಧ್ಯ ಅಂತ. ಆದ್ರೆ ನಾನು ಈ ಮಾತನ್ನೇನು ಅಲ್ಲಗಳೆಯೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಹಣ ಬೇಕೇ ಬೇಕು. ನಾನು ಕೂಡ ಇಲ್ಲಿ ಒಂದು ಪುಟ್ಟ ಬಾಲಕ ಸಂಘವನ್ನ ನಡೆಸ್ತಾ ಇರೋದ್ರಿಂದ ಹಣದ ಅವಶ್ಯಕತೆಯನ್ನು ನಾನು ಚೆನ್ನಾಗಿ ಬಲ್ಲೆ. ಆದ್ರೆ ನಾನು ಯಾವ ಹುಡುಗನಿಂದಲೂ ಹಣ ವಸೂಲಿ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಹುಡುಗರು ತಂದೆ ತಾಯಂದರು ಕೂಡ ಸ್ವಾಮೀಜಿಯವರಿಗೆ ಬೇಕಾದಷ್ಟು ಖರ್ಚಿರುತ್ತೆ, ನಮ್ಮ ಕೈಯಲ್ಲಿ ಸಾಧ್ಯವಾಗುವಷ್ಟನ್ನಾದ್ರೂ ಕೊಡೋಣ ಅಂತಲೂ ಯೋಚಿಸೋದಿಲ್ಲ. ಅವರು ಯೋಚಿಸೋದಿಲ್ವಲ್ಲ ಅಂತ ನಾನೇನು ಚಿಂತಿಸೋದಿಲ್ಲ. ಅಲ್ಲದೆ ಈ ಜನ ಅಮೆರಿಕದಿಂದ ಬರುತ್ತೆ ರಾಮಕೃಷ್ಣ ಆಶ್ರಮದವರಿಗೆ ಹಣ ಅಂತ ತಿಳಿದುಕೊಂಡು ಸುಮ್ಮನೆ ಇದ್ದು ಬಿಡ್ತಾರೆ. ಈ ಇಬ್ರು ಕೂಡ ನಾನು ಹಣಕ್ಕಾಗಿ ಯಾರನ್ನು ಬೀಳಿಸೋದಿಲ್ಲ. ಆದ್ರೂ ನನಗೆ ಹಣ ಬರುತ್ತೆ, ಖರ್ಚು ನಡೆಯುತ್ತೆ. ಹಾಗೆ ನನ್ನದು ಅಂದಿನ ಕಾಲದ ಋಷಿಗಳ ಉಪಾಯ ಏನದು ಅಂತಂದ್ರೆ ಭಗವಂತನನ್ನು ಪ್ರಾರ್ಥಿಸಿಕೊಳ್ಳೋದು. ಈ ಸತ್ಕಾರ್ಯಕ್ಕೆ ಬೇಕಾದಂತಹ ಹಣಕ್ಕಾಗಿ ನಾನು ಭಗವಂತನನ್ನೇ ಕೇಳ್ಕೊಳ್ತೇನೆ. ಅವನಿಗೆ ಹೇಳ್ತೇನೆ, ಭಗವಂತ ನಾನು ಮಾಡ್ತಾ ಇರತಕ್ಕಂತಹ ಕಾರ್ಯ ಸತ್ಕಾರ್ಯ ಅಂತ ನಿನಗೇನಾದ್ರೂ ಅನಿಸಿದ್ರೆ ಇದಕ್ಕೆ ಬೇಕಾದಂತಹ ಖರ್ಚನ್ನು ಕೂಡ ನೀನೇ ಒದಗಿಸಿಕೊಡು ಅಂತ. ನಿಜಕ್ಕೂ ಭಗವಂತ ನನ್ನ ಮಾತನ್ನು ಕೇಳಿದ್ದಾನೆ, ಕೇಳಿ ನಡೆಸಿಕೊಡ್ತಾ ಇದ್ದಾನೆ. ವಿದ್ಯಾಸಂಸ್ಥೆ ಅಂತ ಹೇಳ್ತಕ್ಕಂಥದ್ದು ಪವಿತ್ರ ಸಂಸ್ಥೆ, ವಿದ್ಯಾದಾನ ಅಂತ ಹೇಳ್ತಕ್ಕಂಥದ್ದು ಪವಿತ್ರ ಕಾರ್ಯ. ಈ ಕಾರ್ಯಕ್ಕೆ ಭಗವಂತನಿಂದ ಸಹಾಯ ಬಂದೇ ಬರುತ್ತೆ. ಆದ್ರೆ ಸಂಸ್ಥೆಯ ಚಾಲಕರು ಮಾತ್ರ ನೂರಕ್ಕೆ ನೂರು ಶುದ್ಧ ಚಾರಿತ್ರ್ಯವಂತರಾಗಿರ್ಬೇಕು, ನೂರಕ್ಕೆ ನೂರು ಪ್ರಾಮಾಣಿಕರಾಗಿರ್ಬೇಕು. ಪ್ರಾಮಾಣಿಕತೆ ಅಂತ ಹೇಳ್ತಕ್ಕಂಥದ್ದು ಅವರ ಮುಖದಲ್ಲಿ ಸೂಚಿಸ್ತಾ ಇರಬೇಕು. ಹೀಗಿದ್ರೆ ಹಣದ ಸಮಸ್ಯೆಯೇ ಹೇಳೋದಿಲ್ಲ ಅಂತನ್ನೋದು ನನ್ನ ಅಭಿಪ್ರಾಯವಲ್ಲ, ಅನುಭವ. ಹಿಂದಿನ ಕಾಲದ ಋಷಿಗಳು ಆಚಾರ್ಯರು ಸಂಪತ್ತಿಗಾಗಿ ಭಗವಂತನನ್ನು ಪ್ರಾರ್ಥಿಸಿಕೊಂಡು ವಿದ್ಯಾರ್ಥಿಗಳನ್ನು ಆಮಂತ್ರಿಸ್ತಾರೆ. ಹಿಂದಿನ ಕಾಲದಲ್ಲಿ ವರ್ತಮಾನ ಪತ್ರಿಕೆಗಳ ವ್ಯವಸ್ಥೆ ಇರಲಿಲ್ಲ ಅಂತ ಹೇಳಬೇಕಾಗಿಯೇ ಇಲ್ಲ. ಆದರೂ ಅವರು ಹಲವು ಕಡೆಗಳಿಂದ, ಬೇರೆ ಬೇರೆ ಊರುಗಳಿಂದ ಹಲವಾರು ಬ್ರಹ್ಮಚಾರಿಗಳನ್ನ, ಅಂದ್ರೆ ವಿದ್ಯಾರ್ಥಿಗಳನ್ನ ಹೇಗೆ ಬರಮಾಡಿಕೊಂಡ್ರು ಅಂತ ಕೇಳಿದ್ರೆ, ಹೋಮದ ಮೂಲಕ, ಮಂತ್ರಶಕ್ತಿಯ ಮೂಲಕ. ಹೋಮದ ಕುಂಡಕ್ಕೆ ತುಪ್ಪದ ಆಜ್ಯವನ್ನು ಕೊಡ್ತಾ ಸಂಕಲ್ಪ ಮಾಡ್ತಾರೆ. ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ, ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ, ದಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಕ್ರಮಾಯಂತು ಬ್ರಹ್ಮಚಾರಿಣ ಸ್ವಾಹ ಅಂತ. ಹೀಗೆ ಅಗ್ನಿದೇವನಿಗೆ ಆಹುತಿ ನೀಡೋದರ ಮೂಲಕ ಬ್ರಹ್ಮಚಾರಿಗಳನ್ನ ಆಹ್ವಾನಿಸ್ತಾ ಇದ್ದಾರೆ. ಕೃತಯುಗ ತ್ರೇತಾ ಯುಗಗಳು ಮಂತ್ರಶಕ್ತಿಯ ಯುಗಗಳು. ದ್ವಾಪರ ಯುಗ ಅಂತ ಹೇಳ್ತಕ್ಕಂಥದ್ದು ತಂತ್ರಶಕ್ತಿಯ ಯುಗ. ಈ ಕಲಿಯುಗ ಅಂತ ಹೇಳ್ತಕ್ಕಂಥದ್ದು
ಯಂತ್ರಶಕ್ತಿಯ ಯುಗ. ಆದ್ರಿಂದಲೇ ಇದನ್ನ ಯಂತ್ರಯುಗ ಅಂತಲೇ ಕರೀತಾರೆ. ಹಿಂದೆ ಮಂತ್ರಶಕ್ತಿಯಿಂದ ತಮ್ಮ ಕೆಲಸಗಳನ್ನ ಸಾಧಿಸಿಕೊಳ್ತಾ ಇದ್ರು. ಆದ್ರಿಂದ ಈಗ ಈ ಮಂತ್ರ ಪೂರ್ವಕವಾಗಿಯೇ ಬ್ರಹ್ಮಚಾರಿಗಳನ್ನ ಆಹ್ವಾನಿಸ್ತಾ ಇದ್ದಾರೆ. ಈ ಕಲಿಯುಗದಲ್ಲೂ ಇದೇ ರೀತಿ ಸತ್ಸಂಕಲ್ಪದ ಮೂಲಕ ಬ್ರಹ್ಮಚಾರಿಗಳನ್ನ ಆಮಂತ್ರಿಸಿದವರು ಅಂದ್ರೆ ಶ್ರೀರಾಮಕೃಷ್ಣರು. ಅತ್ಯಮೂಲ್ಯವಾದಂತಹ ಆಧ್ಯಾತ್ಮಿಕ ಜ್ಞಾನವನ್ನು ತುಂಬಿಕೊಂಡು ದಕ್ಷಿಣೇಶ್ವರದ ಕಾಳಿ ದೇವಾಲಯದ ಮಹಡಿಯ ಮೇಲೆ ನಿಂತುಕೊಂಡು ಉಚ್ಚ ಕಂಠದಿಂದ ಶ್ರೀರಾಮಕೃಷ್ಣರು ಕೂಗಿ ಕರೀತಾ ಇದ್ರು, ಓ ಶುದ್ಧ ಹೃದಯದ ಯುವಕರೇ, ಎಲ್ಲಿದ್ದೀರಿ, ಬನ್ನಿ, ಬೇಗ ಬೇಗ ಬನ್ನಿ ಅಂತ. ತಮ್ಮ ಅಮೂಲ್ಯವಾದ ಜ್ಞಾನವನ್ನ ಆನಂದವನ್ನ ಧಾರೆ ಎರೆಯುವ ಕಾತರ ಶ್ರೀರಾಮಕೃಷ್ಣರಿಗೆ. ಹಾಗೇನೇನೆ ಹಿಂದಿನ ಕಾಲದ ಗುರುಗಳು ಮಂತ್ರದ ಮೂಲಕ ಕರೀತಾರೆ, ಅಮಾಯಂತು ಬ್ರಹ್ಮಚಾರಿಣ ಸ್ವಾಹ ಇತ್ಯಾದಿ. ಇಲ್ಲಿ ಗುರುಗಳು ಬ್ರಹ್ಮಚಾರಿಗಳನ್ನ ಆಮಂತ್ರಿಸಿದ ಕ್ರಮದಲ್ಲಿನ ಒಂದು ಸ್ವಾರಸ್ಯವನ್ನ ನಾವು ಅವಶ್ಯವಾಗಿ ಗಮನಿಸಬೇಕು. ಏನು ಅಂತಂದ್ರೆ, ಬ್ರಹ್ಮಚಾರಿಗಳು ನನ್ನಲ್ಲಿಗೆ ಬರಲಿ, ಎಲ್ಲ ಕಡೆಗಳಿಂದಲೂ ನನ್ನಲ್ಲಿಗೆ ಬರಲಿ, ಹೆಚ್ಚು ಹೆಚ್ಚಾಗಿ ನನ್ನಲ್ಲಿಗೆ ಬರಲಿ ಅಂತ ಹೇಳಿದಾಗ ಇಲ್ಲಿ ಜಾತಿ ಭೇದದ ಪ್ರಶ್ನೆ ಹೇಳೋದೇ ಇಲ್ಲ. ಎಲ್ಲ ಕಡೆಗಳಿಂದಲೂ ನನ್ನಲ್ಲಿಗೆ ಬರಲಿ ಅಂತ ಹೇಳಿದಾಗ ಅಲ್ಲಿ ಜಾತಿ ಭೇದದ ಪ್ರತಿಬಂಧಕವನ್ನು ಹಾಕಿಲ್ಲ ಅಂತನ್ನೋದು ಸ್ಪಷ್ಟವಾಗಿ ಕಂಡುಬರುತ್ತೆ. ಹಾಗೇನೇನೆ ಹೆಚ್ಚು ಹೆಚ್ಚಾಗಿ ಬ್ರಹ್ಮಚಾರಿಗಳು ನನ್ನಲ್ಲಿ ಬರಲಿ ಅಂತ ಹೇಳಿದಾಗ ಅಲ್ಲಿ ಗುರುಗಳ ಹೃದಯದ ವೈಶಾಲ್ಯ ನಮ್ಮ ಅರಿವಿಗೆ ಬರುತ್ತೆ. ತಮ್ಮಲ್ಲಿ ತುಂಬಿಕೊಂಡಿದ್ದ ಜ್ಞಾನವನ್ನ ಹೆಚ್ಚು ಹೆಚ್ಚು ವ್ಯಕ್ತಿಗಳು ಸ್ವೀಕರಿಸುವಂತಾಗಲಿ ಅಂತನ್ನುವ ಹೃದಯ ವೈಶಾಲ್ಯ ಇಲ್ಲಿ ಸ್ಪಷ್ಟ ಗೋಚರ. ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಭಾವನೆ ಒಂದನ್ನ ನಿಮಗೆ ತಿಳಿಸೋದಕ್ಕೆ ನೀವು ಒಪ್ಪಿಗೆ ಕೊಡೋದಾದ್ರೆ, ನಾನು ಈ ಉಪನಿಷತ್ತಿನ ಉಪನ್ಯಾಸ ಕಾರ್ಯಕ್ರಮವನ್ನ ಹೊಸದಾಗಿ ಹಾಕಿಕೊಂಡಿರೋದು ಕೂಡ ಅದೇ ಕಾರಣಕ್ಕಾಗಿ. ಯಾವ ಕಾರಣಕ್ಕಾಗಿ ಅಂದ್ರೆ, ನನ್ನ ಶರೀರ ಇನ್ನೂ ಗಟ್ಟಿಯಾಗಿರುವಾಗಲೇ ನನ್ನಿಂದ ನಿಮಗೆಲ್ಲ ಏನೇನನ್ನು ಕೊಡೋದಕ್ಕೆ ಸಾಧ್ಯವೋ ಅದೆಲ್ಲವನ್ನು ಕೊಟ್ಟು ಬಿಡೋಣ, ಸಾಧ್ಯವಾದಷ್ಟು ಹೆಚ್ಚನ್ನು ಕೊಡೋಣ, ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ ಕೊಡೋಣ ಅಂತ. ಉಪನಿಷತ್ತಿನ ಋಷಿಗಳು ಕೂಡ ತಮ್ಮ ಜ್ಞಾನವನ್ನು ಹೆಚ್ಚು ಹೆಚ್ಚು ಬ್ರಹ್ಮಚಾರಿಗಳಿಗೆ ಧಾರೆ ಎರೆಯುವ ಉದ್ದೇಶದಿಂದ ಉತ್ಸಾಹದಿಂದ ಪ್ರಮಾಯಂತು ಬ್ರಹ್ಮಚಾರಿಣ ಸ್ವಾಹ ಅಂತ ಆಹ್ವಾನಿಸ್ತಾ ಇದ್ದಾರೆ. ಪ್ರ ಅಂದ್ರೆ ಪ್ರಕೃಷ್ಟ ರೂಪದಿಂದ ಅಂದ್ರೆ ಹೆಚ್ಚು ಹೆಚ್ಚಾಗಿ ಅಂತ ಅರ್ಥ. ಈಗ ಇಲ್ಲಿನ ಇನ್ನೊಂದು ಸ್ವಾರಸ್ಯ ಏನು ಅಂತಂದ್ರೆ, ಆ ಗುರುಗಳು ಬ್ರಹ್ಮಚಾರಿಗಳನ್ನ ನಾನಾ ಕಡೆಗಳಿಂದ ಹಾಗೂ ಅಧಿಕ ಸಂಖ್ಯೆಯಿಂದ ತಮ್ಮ ಬಳಿಗೆ ಆಹ್ವಾನಿಸಿದರೂ ಕೂಡ ಅಲ್ಲಿ ಒಂದು ಷರತ್ ಇದೆ, ಅಂದ್ರೆ ಒಂದು ಕಂಡೀಷನ್ ಇದೆ. ಏನು ಕಂಡೀಷನ್ ಅಪ್ಪ ಅಂತಂದ್ರೆ, ತಮ್ಮ ಬಳಿಗೆ ಬರುವಂತಹ ಬ್ರಹ್ಮಚಾರಿಗಳು ಇಂದ್ರಿಯ ಸಂಯಮ ಇರುವವರಾಗಿರಬೇಕು ಹಾಗೂ ಮನಸ್ಸಂಯಮ ಇರುವವರಾಗಿರಬೇಕು ಅಂತ. ದಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಶಮಾಯಂತು ಬ್ರಹ್ಮಚಾರಿಣ ಸ್ವಾಹ ಅಂತ. ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಶಮ ಅಂದ್ರೆ ಮನೋ ನಿಗ್ರಹ. ಹೀಗೆ ಈ ಗುರುಗಳು ತಮ್ಮ ಬಳಿಗೆ ಬರುವಂತಹ ಬ್ರಹ್ಮಚಾರಿಗಳು ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಇರುವಂತವರಾಗಬೇಕು ಅಂತ ಅಪೇಕ್ಷಿಸ್ತಾರೆ. ನಿಜಕ್ಕೂ ಇದೊಂದು ಗಮನಾರ್ಹವಾದಂತಹ ವಿಷಯ. ಇಂದಿನ ಕಾಲೇಜು ವಿದ್ಯಾರ್ಥಿಗಳು ವರ್ತಿಸುವ ವಿಚಿತ್ರ ನಡವಳಿಕೆಗಳನ್ನೆಲ್ಲ ಗಮನಿಸಿದಾಗ, ಆ ಉಪನಿಷತ್ ಕಾಲದ ಗುರುಗಳು
ಎಷ್ಟು ಮುಂಜಾಗ್ರತೆ ಉಳ್ಳವರು ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ತಮ್ಮ ಗುರುಕುಲದಲ್ಲಿ ಅಧಿಕ ಸಂಖ್ಯೆಯ ಬ್ರಹ್ಮಚಾರಿಗಳು ಅಂದ್ರೆ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಂತಾಗಬೇಕು ಅಂತನ್ನುವ ಉತ್ಸಾಹದಿಂದ ಎಂಥವರೆಂದ್ರೆ ಅಂಥವರನ್ನ ಸೇರಿಸಿಕೊಂಡು ಬಿಟ್ರೆ ಏನಾದೀತು? ಒಂದಷ್ಟು ರ್ಯಾಗಿಂಗ್ ಹಾಗೂ ಇನ್ನೂ ಏನೇನೋ ವಿಕೃತ ಚೇಷ್ಟೆಗಳು. ವಿದ್ಯಾಭ್ಯಾಸ ಮಾಡೋದಕ್ಕೆ ಬರುವವರಲ್ಲಿ ಇರಬೇಕಾದಂತ ಪ್ರಧಾನ ಗುಣಗಳೆಂದ್ರೆ ಇಂದ್ರಿಯ ನಿಗ್ರಹ ಹಾಗೂ ಮನೋ ನಿಗ್ರಹ. ಅದರಲ್ಲೂ ಬ್ರಹ್ಮವಿದ್ಯೆಯನ್ನು ಅಧ್ಯಯನ ಮಾಡಿ ತನ್ನ ಮೂಲಕ ಆತ್ಮ ಸಾಕ್ಷಾತ್ಕಾರವನ್ನ ಬಯಸುವವರಿಗಂತೂ ಈ ಇಂದ್ರಿಯ ನಿಗ್ರಹ ಹಾಗೂ ಮನೋ ನಿಗ್ರಹ ಅತ್ಯಂತ ಅನಿವಾರ್ಯ. ಗುರುಗಳಾದವರಿಗೆ ಈ ಇಂದ್ರಿಯ ನಿಗ್ರಹ ಮನೋ ನಿಗ್ರಹಗಳ ಮಹತ್ವ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರಿಂದಲೇ ಅವರು ಬ್ರಹ್ಮಚಾರಿಗಳನ್ನ ಆಹ್ವಾನಿಸುವಾಗ ಬಹಳ ಎಚ್ಚರಿಕೆ ವಹಿಸ್ತಾರೆ. ಆತ್ಮ ಸಂಯಮ ಇರ್ತಕ್ಕಂತಹ ಬ್ರಹ್ಮಚಾರಿಗಳೇ ತಮ್ಮ ಬಳಿಗೆ ಬರುವಂತಾಗಲಿ ಅಂತ. ಆದರೆ ಈಗಿನ ಕಾಲದ ಗುರುಗಳು, ಅಧ್ಯಾಪಕರು, ಪ್ರಾಧ್ಯಾಪಕರು ವಿದ್ಯಾರ್ಥಿಗಳ ಆತ್ಮ ಸಂಯಮದ ಕಡೆಗೆ, ಗುಣಮಟ್ಟದ ಕಡೆಗೆ ಅಷ್ಟಾಗಿ ಲಕ್ಷ್ಯ ಕೊಟ್ಟಂತೆ ಕಾಣೋದಿಲ್ಲ. ಬಹುಶಃ ಇಂದಿನ ಕಾಲದ ವಿದ್ಯಾರ್ಥಿಗಳಲ್ಲಿ ಆತ್ಮ ಸಂಯಮವನ್ನು ನಿರೀಕ್ಷಿಸೋದು ವ್ಯರ್ಥ ಅಂತ ಅವರು ಭಾವಿಸಿರಬಹುದು. ಅಥವಾ ಸ್ವತಃ ಗುರುಗಳು, ಅಧ್ಯಾಪಕರು, ಪ್ರಾಧ್ಯಾಪಕರು ಇವರುಗಳಿಗೆ ಆತ್ಮ ಸಂಯಮದ ಮಹತ್ವದ ಮೇಲೆ ನಂಬಿಕೆ ಇಲ್ಲ ಅಂತಲೂ ಹೇಳಬಹುದು. ಎಷ್ಟೋ ಕರೆಗಳಲ್ಲಿ ಕೇಳಬಾರದ ಸುದ್ದಿಯೆಲ್ಲ ಕೇಳಿ ಬರ್ತಾ ಇದೆ. ಅಧ್ಯಾಪಕ ಪ್ರಾಧ್ಯಾಪಕ ವೃಂದದಿಂದ ಮತ್ತು ವಿಶ್ವವಿದ್ಯಾನಿಲಯದ ಪ್ರೊಫೆಸರುಗಳಿಂದ ಎಷ್ಟೋ ಸಲ ಇಂದಿನ ಕಾಲೇಜುಗಳ ದುರವಸ್ಥೆಯನ್ನು ಕಂಡು ನನಗನ್ನಿಸುತ್ತೆ, ನಾನೊಂದು ಅತ್ಯುತ್ತಮ ಕಾಲೇಜನ್ನ ಸ್ಥಾಪಿಸಬೇಕು ಅಂತ. ಯಾವಾಗ ಸ್ವಾಮೀಜಿ ಅಂತ ಕೇಳಬೇಡಿ, ಮಾಡೋದಿಲ್ಲ. ಅಂತೂ ಸ್ಥಾಪಿಸಬೇಕು ಅಂತನ್ನುವ ಒಂದು ಕಲ್ಪನೆ ಬರುತ್ತೆ. ಆದರೆ ನಾನು ಹಾಗೆ ಮಾಡೋದಕ್ಕೆ ಹೋಗೋದಿಲ್ಲ ಬಿಡಿ. ಆದರೆ ನಾನು ನನ್ನಷ್ಟಕ್ಕೆ ಒಂದು ಆದರ್ಶ ಕಾಲೇಜಿನ ಕಲ್ಪನೆ ಮಾಡಿಕೊಳ್ತಾ ಇರ್ತೇನೆ. ಹಾಗೆ ಅಂದ್ರೆ ಒಂದು ಸರಳ ಸುಂದರ ಭವ್ಯವಾದ ಕಟ್ಟಡ ಇರಬೇಕು. ಈ ಕಟ್ಟಡ ಅಂತ ಹೇಳ್ತಕ್ಕಂಥದ್ದು ಸರಸ್ವತಿಯ ದೇವಾಲಯದಂತಿರಬೇಕು. ಸುತ್ತ ವಿಶಾಲವಾದ ಪ್ರಶಾಂತ ಸ್ಥಳವಿರಬೇಕು. ಆ ಪ್ರಶಾಂತ ವಠಾರದಲ್ಲಿ ಅತ್ಯುತ್ತಮವಾದ ಗಿಡಮರ ಬಳ್ಳಿಗಳೆಲ್ಲ ಇರಬೇಕು. ಎಲ್ಲೆಲ್ಲೂ ಶುಚಿತ್ವ ಅಂತ ಹೇಳ್ತಕ್ಕಂಥದ್ದು ಎದ್ದು ಕಾಣುವಂತಿರಬೇಕು. ಇಲ್ಲಿಗೆ ಪ್ರವೇಶ ಮಾಡಿದ ತಕ್ಷಣವೇ ಮನಸ್ಸು ತಾನೇ ತಾನಾಗಿ ಪ್ರಸನ್ನ ಗಂಭೀರವಾಗುವಂತಿರಬೇಕು. ಇಂತಹ ಕಾಲೇಜಿಗೆ ಅತ್ಯಂತ ಬುದ್ಧಿವಂತರಾದ, ಅತ್ಯಂತ ಗುಣವಂತರಾದ ಪ್ರಾಧ್ಯಾಪಕರುಗಳನ್ನ ನೇಮಿಸಿಕೊಳ್ಬೇಕು. ಈ ಪ್ರಾಧ್ಯಾಪಕರುಗಳ ಶಾರೀರಿಕ ವ್ಯಕ್ತಿತ್ವ ಗಂಭೀರವಾಗಿರಬೇಕು. ಮುಖದಲ್ಲಿ ಮಂದಹಾಸ ಇರಬೇಕು. ಇವರ ಶರೀರದ ಉದ್ದ ಅಗಲ ಎಲ್ಲ ಅಚ್ಚುಕಟ್ಟಾಗಿರಬೇಕು. ಇವರ ಕಂಠಧ್ವನಿ ಗಂಭೀರ ಹಾಗೂ ಮಧುರವಾಗಿರಬೇಕು. ಇವರಲ್ಲಿ ವಾಕ್ ಸಾಮರ್ಥ್ಯ ಇರಬೇಕು. ಇವೆಲ್ಲಕ್ಕಿಂತ ಹೆಚ್ಚಾಗಿ ಇವರಿಗೆ ಅಧ್ಯಾಪನ ವೃತ್ತಿಯಲ್ಲಿ ಪೂಜ್ಯ ಬುದ್ಧಿ ಇರಬೇಕು, ಉತ್ಸಾಹ ಇರಬೇಕು. ಇವರೆಲ್ಲರನ್ನು ತೂಗಿಸಿಕೊಂಡು ಹೋಗಬಲ್ಲಂತಹ ಒಬ್ಬ ಸಮರ್ಥ ಪ್ರಿನ್ಸಿಪಾಲ್ ಇರಬೇಕು. ಇವರೆಲ್ಲರಿಗೂ ಕೈತುಂಬ ಸಂಬಳ ಇರಬೇಕು. ಈ ಕಾಲೇಜಿಗೆ ವಿದ್ಯಾಭ್ಯಾಸದಲ್ಲಿ ಅತ್ಯಂತ ತೀವ್ರ ಆಸಕ್ತಿ ಇರತಕ್ಕಂತಹ ವಿದ್ಯಾರ್ಥಿಗಳನ್ನೇ ಆರಿಸಿಕೊಳ್ಬೇಕು. ಇಂತಹ ವಿದ್ಯಾರ್ಥಿಗಳನ್ನ ಆರಿಸಿಕೊಂಡು ಅವರನ್ನ ಶಾರೀರಿಕವಾಗಿ, ನೈತಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ ಬಲಾಢ್ಯರನ್ನಾಗಿ ಮಾಡಬೇಕು.
ಮುಂದೆ ಇದೇ ವಿದ್ಯಾರ್ಥಿಗಳಲ್ಲಿ ಅತಿಶ್ರೇಷ್ಠರಾದವರನ್ನ ಆರಿಸಿಕೊಂಡು ಇನ್ನೊಂದು ಕಾಲೇಜು ತೆರೀಬೇಕು. ಇದೇ ರೀತಿ ಕರ್ನಾಟಕದಾದ್ಯಂತ ಶ್ರೇಷ್ಠ ಮಟ್ಟದ ಪ್ರತಿಷ್ಠಾವಂತ ಕಾಲೇಜುಗಳು ನಿರ್ಮಾಣಗೊಳ್ಳುವಂತಾಗಬೇಕು. ಕರ್ನಾಟಕ ಇಡೀ ವಿಶ್ವಕ್ಕೆ ಒಂದು ಆದರ್ಶಪ್ರಾಯ ಜನಪದವಾಗಬೇಕು ಅಂತ ಹೀಗೆ ನನ್ನಷ್ಟಕ್ಕೆ ಆಲೋಚಿಸ್ತಾ ಇರ್ತೇನೆ. ನನ್ನಷ್ಟಕ್ಕೆ ಆಲೋಚಿಸಿ ಈ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿಬಿಡ್ತೇನೆ. ಕಾಸು ಖರ್ಚಿಲ್ಲ, ನೀವು ಒಂದು ಕಟ್ಟಿಬೇಕಾದ್ರೆ ಇರಲಿ, ಇವೆಲ್ಲ ಸುಂದರ ಸ್ವಪ್ನ ಅಷ್ಟೇ. ಆದರೆ ಇಲ್ಲಿ ಯಾವ ಬಗೆಯ ವಿದ್ಯಾರ್ಥಿಗಳನ್ನ ತಮ್ಮಲ್ಲಿಗೆ ಆಗಮಿಸುವಂತೆ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ ಅಂದ್ರೆ, ಬುದ್ಧಿಶಕ್ತಿ ಸಂಪನ್ನ ಹಾಗೂ ಆತ್ಮ ಸಂಯಮ ಸಂಪನ್ನ ಇಂಥ ವಿದ್ಯಾರ್ಥಿಗಳನ್ನ, ಶೀಲ ಸಂಪನ್ನ ಹಾಗೂ ಶುದ್ಧ ಚಾರಿತ್ರ್ಯವಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಹೇಳಬಹುದು, ಏನು ಅಂತಂದ್ರೆ, ಆ ಗುರುಗಳು ಇಂತಹ ಬುದ್ಧಿಶಕ್ತಿ ಸಂಪನ್ನರಾದಂತಹ ಆತ್ಮ ಸಂಯಮಿಗಳಾದಂತಹ ಶೀಲ ಸಂಪನ್ನರಾದಂತಹ ಹಾಗೂ ಶುದ್ಧ ಚಾರಿತ್ರ್ಯವಂತರಾದಂತಹ ವಿದ್ಯಾರ್ಥಿಗಳನ್ನೇ ಅಪೇಕ್ಷಿಸ್ತಾ ಇದ್ದಾರಲ್ಲ, ಹಾಗಾದ್ರೆ ಇಂತಿಂತಹ ಗುಣಗಳನ್ನೆಲ್ಲ ಇದ್ಮೇಲೆ ಅಂತಹ ವಿದ್ಯಾರ್ಥಿಗಳು ಇನ್ನು ಗುರುಕುಲಕ್ಕೆ ಹೋಗಬೇಕಾದ್ದೇನಿದೆ, ಯಾತಕ್ಕೆ ಹೋಗಬೇಕಾಗಿದೆ, ಹೋಗಿ ಅಲ್ಲಿ ಕಲಿಬೇಕಾದಾದ್ರೂ ಏನಿದೆ ಅಂತ ಇಲ್ಲಿ ನಾವು ಒಂದು ಮಾತನ್ನ ಚೆನ್ನಾಗಿ ನೆನಪಿಟ್ಟಿರ್ಬೇಕಾಗುತ್ತೆ. ಏನು ಅಂತಂದ್ರೆ, ಅರಣ್ಯದಲ್ಲಿರತಕ್ಕಂತಹ ಆ ಗುರುಗಳು ಆಮಂತ್ರಿಸ್ತಾ ಇರೋದು ನರ್ಸರಿ ಮಕ್ಕಳನ್ನು ಅಲ್ಲ, ಪ್ರಾಥಮಿಕ ಶಾಲಾ ವಯಸ್ಸಿನ ಮಕ್ಕಳನ್ನು ಅಲ್ಲ, ಪ್ರೌಢಶಾಲಾ ವಯಸ್ಸಿನ ಹುಡುಗರನ್ನು ಅಲ್ಲ. ಅವರು ಆಮಂತ್ರಿಸ್ತಾ ಇರೋದು ಕೌಮಾರ್ಯವನ್ನ ದಾಟಿದವರನ್ನ. ಶ್ರೀಕೃಷ್ಣ ಗುರುಕುಲಕ್ಕೆ ಹೊರಟಾಗ ಅವನಿಗೆ 16 ವರ್ಷ ವಯಸ್ಸು. ಹೀಗೆ ಈ ವಯಸ್ಸಿನ ಬ್ರಹ್ಮಚಾರಿಗಳನ್ನ ಆಮಂತ್ರಿಸ್ತಾ ಇದ್ದಾರೆ. ಈ ಗುರುಗಳು ಇಷ್ಟು ವಯಸ್ಸಿನ ಹುಡುಗರನ್ನ ಯಾತ ಕರೆಸ್ತಾ ಇದ್ದಾರೆ ಅಂತನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಟಿರಬೇಕು. ಇದು ನೆನಪಿನಲ್ಲಿ ಇಡಬೇಕಾದಂತಹ ಮೊಟ್ಟ ಮೊದಲನೆಯ ವಿಷಯ. ಈಗ ನಾವು ಆ ಪ್ರಶ್ನೆಗೆ ಉತ್ತರ ನೋಡೋಣ. ಯಾವುದದು? ಬುದ್ಧಿಶಕ್ತಿ, ಆತ್ಮ ಸಂಯಮ, ಶೀಲ ಹಾಗೂ ಶುದ್ಧ ಚಾರಿತ್ರ್ಯ ಇರತಕ್ಕಂತಹ ವಿದ್ಯಾರ್ಥಿಗಳು ಅಂದ ಮೇಲೆ ಅವರಿನ್ನು ಗುರುಕುಲಕ್ಕೆ ಹೋಗಿ ಕಲಿಯಬೇಕಾದ್ದೇನಿದೆ ಅಂತನ್ನುವ ಈ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕು. ಆದ್ರೆ ಇದಕ್ಕೆ ನಾನು ಉತ್ತರ ಕೊಡಬೇಕಾದ್ರೆ ಮೊದಲು ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ಏನು ಅಂತಂದ್ರೆ, ನೀವೀಗ ಈ ಉಪನ್ಯಾಸಕ್ಕೆ ಬಂದು ಕೊಳ್ತಿದ್ದೀರಿ, ಈ ಉಪನ್ಯಾಸವನ್ನು ಕೇಳ್ತಾ ಇದ್ದೀರಿ. ಈಗ ಈ ಉಪನ್ಯಾಸದ ಸಂದರ್ಭದಲ್ಲಿ ನಾನು ಯಾವ್ಯಾವ ಶಬ್ದಗಳನ್ನೆಲ್ಲ ಉಪಯೋಗಿಸ್ತಾ ಇದ್ದೇನೋ, ಎಂತೆಂತಹ ವಾಕ್ಯಗಳನ್ನೆಲ್ಲ ಉಪಯೋಗಿಸ್ತಾ ಇದ್ದೇನೋ ಅವೆಲ್ಲ ನಿಮ್ಗೆ ಗೊತ್ತಿಲ್ವೇ? ನೀವೆಲ್ಲರೂ ಕನ್ನಡ ಭಾಷೆಯನ್ನು ಬಲ್ಲವರು, ಆದ್ರಿಂದ ನಾನು ಆಡ್ತಕ್ಕಂತಹ ಪ್ರತಿಯೊಂದು ಶಬ್ದವು ನಿಮಗೆ ಮೊದಲೇ ಗೊತ್ತಿರುತ್ತೆ. ಯಾಕೆಂದ್ರೆ ಗೊತ್ತಿಲ್ಲದೆ ಹೋದ್ರೆ ನೀವು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಇಲ್ಲಿ ಉಪನ್ಯಾಸದಲ್ಲಿ ನಾನಾಡುವ ಎಲ್ಲ ಶಬ್ದಗಳು ನಿಮ್ಗೆ ಗೊತ್ತಿದ್ಮೇಲೆ ನೀವು ಈ ಉಪನ್ಯಾಸಕ್ಕೆ ಬಂದು ಕುಳಿತುಕೊಳ್ಬೇಕಾದ ಅವಶ್ಯಕತೆ ಏನಿದೆ? ಆ ಸಿನಿಮಾ ಬಿಟ್ಟು, ಟಿವಿ ಬಿಟ್ಟು ಈ ಪ್ರಶ್ನೆಗೆ ನೀವೇ ಉತ್ತರ ಹೇಳ್ತೀರಿ. ಏನು ಅಂತಂದ್ರೆ, ನಮಗೆ ಶಬ್ದಗಳೆಲ್ಲ ಗೊತ್ತಿರಬಹುದು, ಆದ್ರೆ ಉಪನಿಷತ್ತಿನ ವಿಷಯಗಳು ಗೊತ್ತಿಲ್ಲ. ಆದ್ರಿಂದ ನಮಗೆ ಗೊತ್ತಿರತಕ್ಕಂತಹ ಶಬ್ದಗಳ ಸಹಾಯದಿಂದ ಉಪನಿಷತ್ತಿನ ವಿಷಯಗಳನ್ನ ತಿಳಿಯೋದಕ್ಕೋಸ್ಕರ ಬಂದು ಕುಳಿತಿದ್ದೇವೆ ಹೇಳಿ ಅಂತ. ಹಾಗೇನೇನೆ, ಕೇವಲ ಬುದ್ಧಿಶಕ್ತಿ, ಆತ್ಮ ಸಂಯಮ, ಶೀಲ ಚಾರಿತ್ರ್ಯ ಇದ್ದ ಮಾತ್ರಕ್ಕೆ ವೇದಜ್ಞಾನವೂ ಆಗೋದಿಲ್ಲ, ಬ್ರಹ್ಮಜ್ಞಾನವೂ ಆಗೋದಿಲ್ಲ. ಆದ್ರಿಂದ ನಾವು ಮಾಡಿಸಿಕೊಡುವಂತಹ ವೇದ ಜ್ಞಾನಕ್ಕೆ ಹಾಗೂ ಬ್ರಹ್ಮಜ್ಞಾನಕ್ಕೆ
ಯೋಗ್ಯರಾಗಿರುವವರು ಅರ್ಹರಾಗಿರುವವರು ನಮ್ಮಲ್ಲಿಗೆ ಬರುವಂತಾಗಲಿ ಅಂತ ಪ್ರಾರ್ಥಿಸಿಕೊಳ್ಳಲಾಗಿದೆ. ಅಲ್ಲಿ ಬಂದು ಹುಡುಗರಿಗೆಲ್ಲ ನೀತಿ ಬೋಧ್ಯ ಮಾಡತಕ್ಕಂತಹದ್ದೇ ಒಂದು ಕೆಲಸವಾಗಿಬಿಟ್ರೆ ಇನ್ನು ತತ್ವ ಹೇಳೋದು ಯಾವಾಗ? ಸಾಕಷ್ಟು ಬುದ್ಧಿಶಕ್ತಿ ಮನಶಕ್ತಿ ಇಲ್ಲದೆ ಹೋದ್ರೆ ಗುರುಗಳು ಸೂಕ್ಷ್ಮವಾದ ವಿಷಯಗಳನ್ನ ವಿವರಿಸುವಾಗ ಶಿಷ್ಯ ತೂಕಡಿಸೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಉಪನ್ಯಾಸ ಕೇಳ್ತಾ ಇರುವಾಗಲೂ ಎಷ್ಟೋ ಜನ ಅಲ್ಲಲ್ಲಿ ತೂಕಡಿಸ್ತಾ ಇರೋದಿಲ್ವೇ? ಅಕ್ಕಪಕ್ಕದಲ್ಲಿ ನೋಡ್ಕೊಂಡ್ರು ಅಲ್ಲಲ್ಲಿ ಒಬ್ಬರೊಬ್ಬರು ಸಿಗ್ತಾರೆ. ಹಾಗೇನೇನೆ ಅಲ್ಲೂ ಕೂಡ ಉಪನ್ಯಾಸ ಮಾಡುವಾಗ ಕೆಲವರು ತೂಕಡಿಸ್ತಕ್ಕಂತಹ ದೃಶ್ಯ ತೀರ ಸಾಮಾನ್ಯ. ನೀವು ಒಪ್ಪಿಗೆ ಕೊಟ್ರೆ ಒಂದು ತಮಾಷೆ ಜೋಕ್ ಹೇಳ್ತೇನೆ. ಒಮ್ಮೆ ಒಬ್ರು ಪಾದ್ರಿಗಳು ತಮ್ಮ ಚರ್ಚ್ನಲ್ಲಿ ಉಪನ್ಯಾಸ ಮಾಡ್ತಾ ಇದ್ರು. ನಾನಿಲ್ಲಿ ಆಶ್ರಮದಲ್ಲಿ ಉಪನ್ಯಾಸ ಮಾಡ್ತಾ ಇರೋ ಹಾಗೆ ಅವರಲ್ಲಿ ಚರ್ಚ್ನಲ್ಲಿ ಉಪನ್ಯಾಸ ಮಾಡ್ತಾ ಇದ್ರು. ನಾನಿಲ್ಲಿ ಉಪನಿಷತ್ತಿನ ಮೇಲೆ ಉಪನ್ಯಾಸ ಮಾಡ್ತಾ ಇದ್ರೆ ಅವರಲ್ಲಿ ಬೈಬಲ್ ಮೇಲೆ ಉಪನ್ಯಾಸ ಮಾಡ್ತಾ ಇದ್ರು. ಸಭಿಕರಲ್ಲಿ ಒಬ್ಬ ಮಹಾಶಯರು ತೂಕಡಿಸ್ತಾ ಇದ್ದಾರೆ. ಪಾದ್ರಿಗಳು ನೋಡಿದ್ರು, ಅವರಿಗೆ ಸ್ಫೂರ್ತಿಯೆಲ್ಲ ಬತ್ತಿ ಹೋಗ್ತಾ ಇತ್ತು, ಮನಸ್ಸಿಗೆ ಬೇಸರ ಆಗ್ತಾ ಇತ್ತು. ಎಚ್ಚರದಿಂದ ಕೇಳ್ತಕ್ಕಂಥವ್ರು ಇದ್ದಾರೆ, ಆದರೂ ಈ ತೂಕಡಿಸೋರೇ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ. ಆದರೆ ಅವತ್ತಿಗೆ ಅವರು ಸುಮ್ಮನಿರ್ತಾರೆ. ಬಹುಶಃ ಆ ಮಹಾಶಯರು ಅತಿಯಾದ ಆಫೀಸ್ ಕೆಲಸದಿಂದ ಬಳಲಿ ತೂಕಡಿಸ್ತಾ ಇದ್ದಿರಬಹುದು ಅಂತ ಭಾವಿಸ್ತಾರೆ. ಆದರೆ ಮರುದಿನದ ಉಪನ್ಯಾಸದಲ್ಲೂ ಅದೇ ಮಹಾಶಯರು ಅದೇ ಜಾಗದಲ್ಲಿ ಕುಳಿತುಕೊಂಡು ತೂಕಡಿಸ್ತಾ ಇರೋದು ಕಂಡುಬರುತ್ತೆ. ಈಗ ಪಾದ್ರಿಗಳು ಯೋಚಿಸ್ತಾರೆ, ಇದನ್ನು ಹೇಗಾದರೂ ಮಾಡಿ ತಪ್ಪಿಸ್ಬೇಕಪ್ಪ ಅಂತ. ಅದಕ್ಕೆ ಒಂದು ಉಪಾಯ ಮಾಡ್ತಾರೆ. ಏನು ಅಂತಂದ್ರೆ, ಒಬ್ಬ ಹುಡುಗನನ್ನು ಕರೆದು ಹೇಳ್ತಾರೆ, ನೋಡು ನೀನು ಆ ಮಹಾಶಯರ ಪಕ್ಕದಲ್ಲಿ ಕುಳಿತುಕೊಂಡಿರೋ, ಅವರು ತೂಕಡಿಸೋದಕ್ಕೆ ಶುರು ಮಾಡಿದಾಗ ನೀನು ಅವ್ರನ್ನ ಸ್ವಲ್ಪ ಅಲ್ಲೇ ತಿವಿದು ಎಬ್ಬಿಸ್ಬಿಡು. ಏನು ಯೋಚನೆ ಮಾಡಬೇಡ, ನಿನಗೆ ನಾನು ದಿನಕ್ಕೆ ಒಂದೊಂದು ಸರ್ತಿಗೂ ಏನು ಕಾಣೆ ಕೊಡ್ತೇನೆ ಅಂತ. ಹುಡುಗ ಬಹಳ ಸಂತೋಷದಿಂದ ಒಪ್ಕೊಳ್ತಾನೆ, ಯಾಕೆಂದ್ರೆ ಒಂದು ಗಂಟೆಗೆಲ್ಲ ಎಂಟಾಣೆ ಸಿಗುತ್ತಲ್ಲ, ಜೊತೆಗೆ ಸ್ವಲ್ಪ ಕೀಟ್ಲೆ ಮಾಡೋದಕ್ಕೂ ಅವಕಾಶವಾಯ್ತಲ್ಲ, ಪಾದ್ರಿಗಳೇ ಅನುಮತಿ ಕೊಟ್ಟಿದ್ದಾರೆ ಅಂತ. ಸರಿ, ಹುಡುಗ ತನ್ನ ಕೆಲಸ ಶುರು ಮಾಡಿದ. ಆ ಮಹಾಶಯರು ತೂಕಡಿಸು ನಿಂತು ಹೋಯ್ತು. ಪಾದ್ರಿಗಳಿಗೆ ತಮ್ಮ ಉಪಾಯ ಫಲಿಸಿದ್ದು ಕಂಡು ತುಂಬಾ ಸಮಾಧಾನ ಆಯ್ತು. ಆದ್ರೆ ಎರಡು ಮೂರು ದಿನ ಕಳೆದಿಲ್ಲ ಇನ್ನು ಆಗ್ಲೇ ಆ ಪಾದ್ರಿಗಳು ನೋಡ್ತಾರೆ, ಮಹಾಶಯರು ಎಂದಿನಂತೆ ತೂಕಡಿಸ್ತಾ ಇದ್ದಾರೆ. ಉಪನ್ಯಾಸ ಮುಗಿದ ಮೇಲೆ ಪಾದ್ರಿಗಳು ಆ ಹುಡುಗರನ್ನು ಕರೆದು ಕೇಳ್ತಾರೆ, ಏನಯ್ಯ ಅವರು ತೂಕಡಿಸ್ತಾ ಇದ್ರು ನೀನು ಸುಮ್ಮನೆ ಇದ್ಬಿಟ್ಟಿಯಲ್ಲ ಅಂತ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ಫಾದರ್ ಅವರು ನನಗೆ ಒಂದು ರೂಪಾಯಿ ಕೊಡ್ತಾ ಇದ್ದಾರೆ ಈಗ. ತಮಾಷೆ ನೋಡಿ, ಆ ಮಹಾಶಯ ತಾನು ಸುಖವಾಗಿ ತೂಕಡಿಸ್ತಾ ಇದ್ರೆ ಈ ಹುಡುಗ ಕೀಟ್ಲೆ ಮಾಡಿ ಎಬ್ಬಿಸೋದನ್ನು ಕಂಡು ಕಾರಣ ಕೇಳ್ತಾನೆ. ಅದಕ್ಕೆ ಹುಡುಗ ಹೇಳ್ತಾನೆ, ಪಾದ್ರಿಗಳು ತನಗೆ ಹಾಗೆ ಮಾಡಿದ್ದಕ್ಕೆ ಎಂಟಾಣೆ ಕೊಡ್ತಾರೆ ಅಂತ. ಮಹಾಶಯನಿಗೆ ಗುಟ್ಟು ಗೊತ್ತಾಯ್ತು, ಹಾಗೋ ನೋಡು ನಿನಗೆ ನಾನು ಒಂದು ರೂಪಾಯಿ ಕೊಡ್ತೇನೆ, ನಾನು ಸುದ್ದಿಗೆ ಬರಬೇಡ ಏನು ಅಂತ. ಅವನಿಗೆ ಬೇಕಾದ ದುಡ್ಡು, ಇವ್ ನಿದ್ರೆ ಮಾಡ್ಲಿ ಪಾಪ ಏನಂತೆ. ಅವನು ಆ ತರಹ ತೂಕಡಿಸೋದಕ್ಕೆ ಏನ್ ಕಾರಣ? ಕಾರಣ ಇದೆ. ಹೆಚ್ಚಿನ ವಿಚಾರಗಳು ಅರ್ಥವಾಗದೆ ಹೋಗಿರಬಹುದು, ಮೇಧಾಶಕ್ತಿಯು ಕೂಡ ಅಟ್ಟಿಲ್ಲದೆ ಇರಬಹುದು. ಆದ್ರೆ ಅವನು ಅಂತ ಆ ತರಹ ತೂಕಡಿಸೋ ಹಾಗಿದ್ರೆ ಉಪನ್ಯಾಸಕ್ಕೆ ಯಾಕಾದ್ರೂ ಬರಬೇಕು ಅಂತ ಕೇಳಿದ್ರೆ ಅಲ್ಲೇ ಇರೋದು ಸ್ವಾರಸ್ಯ. ಉಪನ್ಯಾಸದ ಮಾತುಗಳು ನಿರರ್ಗಳವಾಗಿ ಕಿವಿ ಮೇಲೆ ಬೀಳ್ತಾ ಇದ್ರೆ ಒಳ್ಳೆ ಜೋಗಳ ಹಾಡದಾಗಿರುತ್ತೆ. ಅಲ್ಲದೆ ಉಪನ್ಯಾಸದ ವಿಷಯಗಳು ಕಷ್ಟಕರವಾಗಿದ್ರಂತೂ ನಿದ್ರೆ ಇನ್ನೂ ಗಾಢವಾಗಿ ಬರುತ್ತೆ. ಕಷ್ಟಕರವಾದ ವಿಷಯಗಳನ್ನ ಕೇಳುವಾಗ ಯಾಕೆ ನಿದ್ರೆ ಬರುತ್ತೆ? ಮನಶಕ್ತಿ ಇಲ್ಲ ಅಂತ ಅರ್ಥ, ಮನಸ್ಸಿಗೆ ಬಲ ಇಲ್ಲ ಅಂತ ಅರ್ಥ. ಆದ್ರಿಂದ ಗುರುಗಳು ತಮ್ಮಲ್ಲಿಗೆ ಆತ್ಮ ಸಂಯಮ ಹಾಗೂ ಮನಶಕ್ತಿ ಇರತಕ್ಕಂತಹ ಬ್ರಹ್ಮಚಾರಿಗಳೇ ಬರಲಿ ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಆ ಗುರುಗಳು ತಮ್ಮಲ್ಲಿಗೆ ಬ್ರಹ್ಮಚಾರಿಗಳು ಬರಲಿ
ಅಂತ ಹೇಳಿದ್ದು ತುಂಬಾ ಅರ್ಥಪೂರ್ಣವಾಗಿದೆ. ನಮ್ಮಲ್ಲಿಗೆ ಬ್ರಹ್ಮಚಾರಿಗಳು ಬರಲಿ ಅಂತ ಹೇಳಿದ್ದು ತುಂಬಾ ಅರ್ಥಪೂರ್ಣವಾಗಿದೆ. ಬ್ರಹ್ಮಚಾರಿಗಳು ಬರಲಿ ಅಂತ ಹೇಳಿದ್ದು ಅರ್ಥಪೂರ್ಣವಾಗಿದೆ ಅಂತ ಹೇಳಿದ್ರೆ ಒಂದು ಅರ್ಥ ಆಗುತ್ತೆ. ತಮ್ಮಲ್ಲಿಗೆ ಬ್ರಹ್ಮಚಾರಿಗಳು ಬರಲಿ ಅಂತ ಅವ್ರು ಹೇಳಿದ್ದು ತುಂಬಾ ಅರ್ಥಪೂರ್ಣವಾಗಿದೆ ಅಂತ ಹೇಳಿದ್ರೆ ಇನ್ನೊಂದು ಅರ್ಥ, ಬ್ರಹ್ಮಚಾರಿಗಳು ಬರಲಿ ಯಾರು ಬೇಡ ಅಂದ್ರು ಅಂತ ಅರ್ಥ. ಇಲ್ಲ, ಬ್ರಹ್ಮಚಾರಿಗಳೇ ಬರಲಿ ಅಂತ ಹೇಳಿದ್ರೆ ಆ ಬ್ರಹ್ಮಚರ್ಯ ಅಂತಿರ್ತಕ್ಕಂಥ ಒಂದು ಶಬ್ದದಲ್ಲಿ ಏನೋ ಒಂದು ವೈಶಿಷ್ಟ್ಯ ಇದೆ ಅಂತ ಅರ್ಥ. ಆ ಗುರುಗಳು ವಿದ್ಯಾರ್ಥಿಗಳು ಬರಲಿ ಅಂತ ಹೇಳಬಹುದಾಗಿತ್ತು, ಅಥವಾ ಜಿಜ್ಞಾಸುಗಳು ಬರಲಿ ಅಂತ ಹೇಳ್ಬೋದಾಗಿತ್ತು, ಅಥವಾ ಮುಮುಕ್ಷುಗಳು ಬರಲಿ ಅಂತ ಹೇಳ್ಬೋದಾಗಿತ್ತು. ಹೀಗೆ ಹೇಳಿದ್ರೆ ಅದು ಸರಿಯಾಗಿಯೂ ಇರ್ತಿತ್ತು. ಆದರೆ ಅವರು ಬ್ರಹ್ಮಚಾರಿಗಳೇ ಬರಲಿ ಅಂತ ಹೇಳ್ತಾ ಇದ್ದಾರೆ. ಏನಿದ್ರ ಅರ್ಥ, ಏನಿದ್ರ ಅರ್ಥ ಮಹತ್ವ ಅಂತ ಕೇಳಿದ್ರೆ, ಈ ಬ್ರಹ್ಮಚರ್ಯ ಅಂತನೋ ಶಬ್ದಕ್ಕೆ ಮೂರು ಅರ್ಥಗಳಿವೆ. ಒಂದನೇದಾಗಿ ಬ್ರಹ್ಮ ಅಂದ್ರೆ ವೀರ್ಯ ಅಂತ ಅರ್ಥ. ಆದ್ರಿಂದ ಬ್ರಹ್ಮಚರ್ಯ ಅಂತಂದ್ರೆ ವೀರ್ಯ ರಕ್ಷಣೆ ಅಂತ ಅರ್ಥ. ಎರಡನೇದಾಗಿ ಬ್ರಹ್ಮ ಅಂತಂದ್ರೆ ವೇದ ಅಂತ ಅರ್ಥ. ಚರ್ಯ ಅಂತ ಹೇಳಿದ್ರೆ ಅಧ್ಯಯನ ಅಂತ ಅರ್ಥ. ಆದ್ರಿಂದ ಬ್ರಹ್ಮಚರ್ಯ ಅಂತ ಹೇಳಿದ್ರೆ ವೇದಾಧ್ಯಯನ ಅಂತ ಅರ್ಥ. ಮೂರನೇದಾಗಿ ಬ್ರಹ್ಮ ಅಂತಂದ್ರೆ ಪರಮಾತ್ಮ ಅಂತ ಅರ್ಥ, ಪರಬ್ರಹ್ಮ ಅಂತ ಅರ್ಥ. ಆದ್ರಿಂದ ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಪರಬ್ರಹ್ಮನ ಅಥವಾ ಪರಮಾತ್ಮನ ಪೂಜೆ ಅಥವಾ ಸೇವೆ, ಉಪಾಸನೆ ಅಂತ ಅರ್ಥ. ಇವುಗಳನ್ನೆಲ್ಲ ಒಟ್ಟಿಗೆ ಸೇರಿಸಿದಾಗ ಏನು ಅರ್ಥವಾಗುತ್ತೆ ಅಂತ ಹೇಳಿದ್ರೆ, ಆತ್ಮ ಸಂಯಮದ ಮೂಲಕ ವೀರ್ಯ ರಕ್ಷಣೆ ಮಾಡಿಕೊಂಡು ದೃಢ ಮನಸ್ಸಿನಿಂದ ವೇದಾಧ್ಯಯನ ಮಾಡ್ತಾ ಭಕ್ತಿಭಾವದಿಂದ ಧ್ಯಾನರೂಪದ ಪರಮಾತ್ಮ ಪೂಜೆಯನ್ನು ಮಾಡ್ತಾ ಪರಬ್ರಹ್ಮದ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನಿಸುವವನೇ ಬ್ರಹ್ಮಚಾರಿ ಅಂತ. ಬ್ರಹ್ಮಚಾರಿ ಶತಮರ್ಕಟ ಅಂತ ಒಂದು ಶಬ್ದ ಇದೆ, ಅದಕ್ಕೋಸ್ಕರವೇ ಅವನಿಗೊಂದು ಇನ್ನೊಂದು ಮರ್ಕಟಿಯನ್ನ ಕಟ್ಟಿಬಿಡ್ತಾರೆ. ಬ್ರಹ್ಮಚಾರಿ ಅಂದ್ರೆ ಅವನಿಗೆ ಹೆಂಡತಿ ಇಲ್ಲ, ಹೆಂಡತಿ ಇದ್ದಿದ್ರೆ ಅವಳು ಸರಿಯಾದ ರೀತಿಯಲ್ಲಿ ಹತೋಟಿಯಲ್ಲಿ ಇಟ್ಟಿರ್ತಿದ್ಲು, ಅಲ್ಲದೆ ಅವನ ಕಾವೆಲ್ಲ ಎಳಿಸಿಬಿಡ್ತಿದ್ಲು. ಆದರೆ ಇಲ್ಲಿ ಅವನು ಹುಚ್ಚಾಪಟ್ಟೆ ಕುಣಿತಾ ಇರ್ತಾರೆ. ಯಾಕೆ? ಶಿಕ್ಷಣ ಇಲ್ಲ. ಯಾಕೆ? ಬೇರೆ ಯಾವ ಶ್ರೇಷ್ಠವಾದ ಉದ್ದೇಶ, ಧ್ಯೇಯೋದ್ದೇಶ ಅವನಲ್ಲಿ ಇಲ್ಲ. ಆದ್ರಿಂದ ಕೇವಲ ಮದುವೆ ಆಗದೇ ಇದ್ದ ಮಾತ್ರಕ್ಕೆ ಆತ ಬ್ರಹ್ಮಚಾರಿ ಅಂತ ಕರೆಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅವನು ಅವಿವಾಹಿತ ಅಂತ ಅರ್ಥ. ಆದ್ರಿಂದ ಬ್ರಹ್ಮಚಾರಿ ಅಂತ ಅವನು ಕರೆಸಿಕೊಳ್ಬೇಕಾದ್ರೆ ಈಗ ತಾನೇ ವಿವರಿಸಿದಂತಹ ಈ ಮೂರು ಅಂಶಗಳಿರಬೇಕು. ಇಂತಹ ಬ್ರಹ್ಮಚಾರಿಗಳು ತಮ್ಮಲ್ಲಿಗೆ ಬರಲಿ ಅಂತ ಅಪೇಕ್ಷಿಸಿ ಬ್ರಹ್ಮಚಾರಿ ಅಂತನ್ನುವ ಶಬ್ದದಿಂದಲೇ ಕರೀತಾ ಇದ್ದಾರೆ ಗುರುಗಳು. ಈ ಬ್ರಹ್ಮಚರ್ಯ ಅಂತ ಹೇಳ್ತಕ್ಕಂಥದ್ದು ಅಷ್ಟೊಂದು ಮಹತ್ವಪೂರ್ಣವಾದ್ದು. ಬ್ರಹ್ಮಚರ್ಯದ ಬಗ್ಗೆ ಹೇಳದೇ ಇರುವಂತಹ ಶಾಸ್ತ್ರಗಳೇ ಇಲ್ಲ ಅಂತ ಹೇಳಬಹುದು. ಬ್ರಹ್ಮಚರ್ಯದ ಮಹತ್ವಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ತೋತ್ರ ಮಾಲೆಯೇ ಇದೆ. ಇದಕ್ಕೆ ಪ್ರಾತಸ್ಮರಣೀಯ ಬ್ರಹ್ಮರತ್ನಮಾಲಾ ಅಂತಲೇ ಹೆಸರು. ಈ ಶ್ಲೋಕಗಳನ್ನು ಕೇಳುವಾಗಲೇ ರೋಮಾಂಚವಾಗುತ್ತೆ. ಬ್ರಹ್ಮಚರ್ಯೇ ಸ್ಥಿತಂ ತೀರ್ಥಂ, ಬ್ರಹ್ಮಚರ್ಯೇ ಸ್ಥಿತಂ ತಪಃ, ಬ್ರಹ್ಮಚರ್ಯೇ ಸ್ಥಿತಂ ಧೈರ್ಯಂ, ಬ್ರಹ್ಮಚರ್ಯೇ ಸ್ಥಿತಂ ಯಶಃ, ಬ್ರಹ್ಮಚರ್ಯೇ ಸ್ಥಿತಂ ಪುಣ್ಯಂ, ಪಾವಿತ್ರ್ಯಂ ಚ ಪರಾಕ್ರಮಃ, ಸ್ವಾತಂತ್ರ್ಯಮೀಶ್ವರತ್ವಂಚ ಸರ್ವಂ ವೀರ್ಯೇ ಪ್ರತಿಷ್ಠಿತಂ. ನವೇ ವಯಸಿ ಯಶಾಂತಃ ಸಶಾಂತ ಇತಿ ಮೇ ಮತಿಃ, ಧಾತುಷು ಕ್ಷೀಯಮಾಣೇಷು ಶಾಂತಿ ಕಸ್ಯ ನ ಜಾಯತೆ. ಬ್ರಹ್ಮಚರ್ಯ ದಶಾಯಾಂ ಹಿ
ಕ್ಷೀಣಾಯಾಂ ಹೀನ ವಿಕ್ರಮಃ ಆಯುರ್ಬುದ್ಧಿರ್ಬಲಂ ಪುಣ್ಯಂ ಹನ್ಯತೇ ಬ್ರಹ್ಮಚರ್ಯತಃ ಬ್ರಹ್ಮಚರ್ಯ ವಿಹೀನಾ ವೈ ಬುದ್ಧಿ ವಿದ್ಯಾ ವಿವರ್ಜಿತಾ ಧೈರ್ಯ ತೇಜೋ ವಿರಹಿತಾ ಕುಲಾಂಗಾರಾ ಹತಾ ವಯಂ ಯತಶ್ಚಾಕಾಲವೃದ್ಧಾಸ್ಮೋ ಮೈಥುನೇನ ಕ್ಷಯಂಗತಾಃ ತತೋಲ್ಪಮಾಯುರಸ್ಮಾಕಂ ರೋಗಗ್ರಸ್ತಂ ಕಲೇವರಂ ವಿವರ್ಣೋ ವಿವ್ವಲೋ ದೀನಃ ಕ್ಷಿಪ್ರಂ ವ್ಯಾಧಿಮತಾಂ ಶ್ರುತೇ ವ್ಯಾಧಿನಾ ಪೀಡ್ಯಮಾನಶ್ಚ ಕಷ್ಟಂ ಮರಣಮೃಚ್ಛತಿ ಸಾರಹೀನಂ ಯಥಾವಸ್ತು ತಥೈವ ಸ ನರಸ್ಮೃತಃ ಶುಕ್ರಂ ತಸ್ಮಾದ್ ವಿಶೇಷೇಣ ರಕ್ಷಮಾರೋಗ್ಯಮಿಚ್ಛತಾಃ ಏಕಶಯೀತ ಸರ್ವತ್ರ ನರೇತ ಸ್ಥಲಯೇ ಕ್ವಚಿತ್ ಕಾಮಾದ್ಧಿ ಸ್ಕಂದಯನ್ರೇತೋ ಹಿನಸ್ತಿ ವ್ರತಮಾತ್ಮನಃ ಸರ್ವಥಾ ದುಃಖನಾಶಾಯ ಬ್ರಹ್ಮಚರ್ಯಂ ಸಮಾಚರೇತ್ ಬ್ರಹ್ಮಚರ್ಯ ವಿಹೀನಾನಾಂ ದುಃಖಾನಿ ಸ್ಯೋ ಪದೇ ಪದೇ ಬ್ರಹ್ಮಚರ್ಯಂ ಚರೇದ್ಯಸ್ತು ವರ್ಷಾಣಾಂ ಪಂಚವಿಂಶತಿ ಗುಣವಾನ್ ಶಕ್ತಿ ಸಂಪನ್ನ ಸಶತಾಯುರ್ ಭವಿಷ್ಯತಿ ಆಜನ್ಮ ಮರಣಾದ್ಯಸ್ತು ಬ್ರಹ್ಮಚಾರೀ ಭವೇದಿಹ ನ ತಸ್ಯ ಕಿಂಚಿದಪ್ರಾಪ್ಯಂ ಸತ್ಯಂ ಸತ್ಯಂ ವದಾಮ್ಯಹಂ ಸಿದ್ಧೇ ಬಿಂದೌ ಸ್ವಯಜ್ಞೇನ ಕಿಂ ನ ಸಿದ್ಯತಿ ಭೂತಲೇ ಮಹಿಮ್ನೋ ಯತ್ಪ್ರಹ್ಲಾದಸ್ಯ ನರೋ ನಾರಾಯಣೋ ಭವೇತ್ ಮಹಿಮ್ನೋ ಯತ್ಪ್ರಸಾದಸ್ಯ ನರೋ ನಾರಾಯಣೋ ಭವೇತ್ ಚಿತ್ತಾಯತ್ತಂ ನೃಣಾಂ ಶುಕ್ರಂ ಶುಕ್ರಾಯತ್ತಂ ಚ ಜೀವಿತಂ ತಸ್ಮಾತ್ ಶುಕ್ರಂ ಮನಶ್ಚೈವ ರಕ್ಷಣೀಯಂ ಪ್ರಯತ್ನತಃ. ಕೆಲವು ವರ್ಷಗಳ ಹಿಂದೆ ಬ್ರಹ್ಮಚರ್ಯ ಮತ್ತು ಯುವಶಕ್ತಿ ಅಂತ ಪುಟ್ಟ ಪುಸ್ತಕವೊಂದನ್ನು ಬರೆದಿದ್ದೀನಿ. ಅದರ ಪ್ರತಿಗಳೆಲ್ಲ ಆಗಿ ಹೋಗಿಬಿಟ್ಟಿವೆ. ಕೆಲವು ಪ್ರತಿಗಳು ನನ್ನ ಹತ್ರ ಇವೆ. ಯಾರಿಗಾದರೆ ಬೇಕಾಗಿದ್ರೆ ಬಂದು ಕೇಳಿ ಪಡೆದುಕೊಳ್ಳಬಹುದು. ಬ್ರಹ್ಮಚರ್ಯದ ಅವಶ್ಯಕತೆಯನ್ನ ಹಾಗೂ ಬ್ರಹ್ಮಚರ್ಯದ ಮಹಿಮೆಯನ್ನು ಈ ಶ್ಲೋಕಗಳು ಆಮೂಲಾಗ್ರವಾಗಿ ಪರಿಪೂರ್ಣವಾಗಿ ವರ್ಣಿಸ್ತಾ ಇವೆ. ಈ ಬ್ರಹ್ಮಚರ್ಯದಲ್ಲಿ ಸ್ಥಿರವಾಗಿ ನೆಲೆ ನಿಲ್ಲುವ ಪ್ರಯತ್ನವೇ ಒಂದು ಶ್ರೇಷ್ಠ ತಪಸ್ಸು. ಈ ಬ್ರಹ್ಮಚರ್ಯದಲ್ಲಿ ನೆಲೆ ನಿಂತವನು ಮಹಾಧೈರ್ಯಶಾಲಿಯಾಗ್ತಾನೆ. ಈ ಬ್ರಹ್ಮಚರ್ಯದಲ್ಲಿ ಸ್ಥಿರವಾಗಿ ನೆಲೆ ನಿಂತವನು ಯಶೋವಂತನಾಗ್ತಾನೆ. ಹೆಚ್ಚೇಕೆ, ಈ ಬ್ರಹ್ಮಚರ್ಯದಲ್ಲಿ ಸ್ಥಿರವಾಗಿ ನೆಲೆ ನಿಂತವನು ಒಂದು ತೀರ್ಥಕ್ಷೇತ್ರವೇ ಆಗಿಬಿಡ್ತಾನೆ. ಅಂತಂದ್ರೆ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಿ ಬರೋದ್ರಿಂದ ಎಂತಹ ಪುಣ್ಯ ಲಭಿಸುತ್ತೋ, ಒಬ್ಬರು
ನೈಷ್ಠಿಕ ಬ್ರಹ್ಮಚರ್ಯ ಪಾಲನೆ ಮಾಡಿರ್ತಕ್ಕಂಥವರ ಸನಿಹದಲ್ಲಿ ಸುಳಿದಾಡೋದ್ರಿಂದಲೇನೆ ಅಂತಹ ಪಾವನತೆಯ ಅನುಭವವಾಗುತ್ತೆ ಅಂತ ಹೇಳ್ತಾರೆ. ಬ್ರಹ್ಮಚರ್ಯೇ ಸ್ಥಿತಂ ತೀರ್ಥಂ, ಬ್ರಹ್ಮಚರ್ಯೇ ಸ್ಥಿತಂ ತಪಃ, ಬ್ರಹ್ಮಚರ್ಯೇ ಸ್ಥಿತಂ ಧೈರ್ಯಂ, ಬ್ರಹ್ಮಚರ್ಯೇ ಸ್ಥಿತಂ ಯಶಃ ಅಂತ ಒಂದು ತುಂಬಾ ಸ್ವಾರಸ್ಯದ ಹಾಗೂ ತಮಾಷೆಯ ಸಂಗತಿ ಏನು ಅಂತಂದ್ರೆ, ಈ ಬ್ರಹ್ಮಚರ್ಯದ ಹೆಸರು ಕೇಳಿದ್ರೆ ಸಾಕು ಎಷ್ಟೋ ಜನ ಗೃಹಸ್ಥರೆಲ್ಲ ಹೆದರಿ ನಡೀತಾ ಇರ್ತಾರೆ. ಯಾಕೆ ಅಂದ್ರೆ ಎಲ್ಲಿ ಈ ಮಾತು ನಮ್ಮ ಹುಡುಗರ ಕಿವಿಗೆ ಬಿತ್ತು ಅಂತಂದ್ರೆ ಅವರೆಲ್ಲ ಸನ್ಯಾಸಿಗಳಾಗ್ಬಿಡ್ತಾರೋ. ಅವರೇನಾದರೂ ಬ್ರಹ್ಮಚರ್ಯ ಪಾಲನೆ ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ ಖಂಡಿತ ಅವರು ಹಿಮಾಲಯಕ್ಕೆ ಹೋಗೋದೇ ನಿಜ ಅಂತ ಈ ಬಗ್ಗೆ ಹೆದರಿಕೆ. ಆದರೆ ಆಧ್ಯಾತ್ಮಿಕ ಜೀವನದ ಯಶಸ್ಸಿಗೆ ಈ ಬ್ರಹ್ಮಚರ್ಯ ಎಷ್ಟು ಅವಶ್ಯಕವೋ ಲೌಕಿಕ ಜೀವನದ ಯಶಸ್ಸಿಗೂ ಸುಖವಾದ ಶಾಂತಿಯುಕ್ತವಾದ ಕೌಟುಂಬಿಕ ಜೀವನಕ್ಕೂ ಈ ಬ್ರಹ್ಮಚರ್ಯ ಅಷ್ಟೇ ಅವಶ್ಯಕ ಅಂತ ಹೇಳ್ತಕ್ಕಂಥದ್ದು ಜನರಿಗೆ ಗೊತ್ತಿಲ್ಲ. ಇಂದಿನ ಸಮಾಜದಲ್ಲಿ ನಾವು ಕಾಣ್ತಾ ಇರ್ತಕ್ಕಂತಹ ದುರ್ಬಲ ಸಂತಾನ, ಹೆಚ್ಚು ಕಡಿಮೆ ಶನಿ ಸಂತಾನ, ಇದರ ದೌರ್ಭಾಗ್ಯಕರ ದೃಶ್ಯಕ್ಕೆ ಜನರಲ್ಲಿ ಬ್ರಹ್ಮಚರ್ಯದ ತೀವ್ರ ಅಭಾವವೇ ಕಾರಣ. ಆಶಿಷ್ಠೋ ದೃಢಿಷ್ಠೋ ಬಲಿಷ್ಠವಾದ ಸಂತಾನ ನಿರ್ಮಾಣಕ್ಕೆ ಈ ಬ್ರಹ್ಮಚರ್ಯ ಜೀವನ ಅತ್ಯಗತ್ಯ. ಬ್ರಹ್ಮಚರ್ಯ ಪಾಲನೆ ಮಾಡಿದವರೆಲ್ಲ ಸನ್ಯಾಸಿಗಳಾಗಿ ಬಿಡ್ತಾರೆ ಅಂತ ಹೇಳ್ತಕ್ಕಂಥ ಹೆದರಿಕೆ ನಿರಾಧಾರವಾದಂತಹ ಹೆದರಿಕೆ. ಸನ್ಯಾಸ ಸ್ವೀಕಾರ ಮಾಡೋದಕ್ಕೆ ಒಂದು ವಿಶೇಷವಾದ ತ್ಯಾಗ ಮನೋಭಾವ ಇರಬೇಕಾಗ್ತದೆ ಮತ್ತು ವಿಶೇಷವಾದ ಜನ್ಮಾಂತರದ ಸಂಸ್ಕಾರವೇ ಇರಬೇಕಾಗುತ್ತೆ. ಆ ವಿಷಯ ಬೇರೆ. ಆದರೆ ಬಲಿಷ್ಠ ಸಂತಾನ ನಿರ್ಮಾಣಕ್ಕೆ, ತನ್ನ ಮೂಲಕ ಬಲಿಷ್ಠ ಸಮಾಜ ನಿರ್ಮಾಣಕ್ಕೆ, ತನ್ನ ಮೂಲಕ ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಈ ಬ್ರಹ್ಮಚರ್ಯ ಪಾಲನೆ ಅಗತ್ಯ ಅಷ್ಟೇ ಅಲ್ಲ, ಅನಿವಾರ್ಯ. ನಾನು ನಮ್ಮ ವಿವೇಕಾನಂದ ಬಾಲಕ ಸಂಘದ ಸದಸ್ಯರಿಗೆ ಆಗಾಗ ಹೇಳ್ತಾ ಇರ್ತೇನೆ, ಕನಿಷ್ಠ ಪಕ್ಷ ಮದುವೆ ಆಗುವವರೆಗಾದರೂ ಅತ್ಯಂತ ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯ ಪಾಲಿಸ್ಕೊಂಡು ಬನ್ನಿ ಅಂತ. ಆಮೇಲೆ ಧೈರ್ಯವಾಗಿ ಮದುವೆ ಮಾಡಿಕೊಳ್ಳಿ. ನಮಗೂ ಕೂಡ ಒಂದು ಆಹ್ವಾನ ಪತ್ರಿಕೆ ಕಳಿಸಿ, ಮದುವೆಗೆ ಬರೋದಿಲ್ಲ ಆ ವಿಚಾರ ಬೇರೆ. ಮದುವೆ ಮಾಡಿಕೊಳ್ತಕ್ಕಂಥದ್ದು ಹೇಯವಾದ ಕಾರ್ಯ ಅಲ್ಲ, ಆದರೆ ಮದುವೆ ಮಾಡಿಕೊಳ್ಳದೇನೇ ಏನೇನೋ ಮಾಡ್ತಕ್ಕಂಥದ್ದೆಲ್ಲ ಹೇಯವಾದ ಕಾರ್ಯ. ಅಥವಾ ಮದುವೆ ಮಾಡಿಕೊಂಡು ಕೂಡ ಆ ಬೊಂಬಾಯಿನಲ್ಲಿ ಏನೇನೋ ನಡೀತಾ ಇದೆ ಅಂತ ಹೇಳಬಾರ್ದು. ಶಾಂತಂ ಪಾಪಂ. ನಮ್ಮ ಯುವ ಜನರಲ್ಲಿ ಬ್ರಹ್ಮಚರ್ಯದ ಆದರ್ಶವನ್ನು ತುಂಬಬೇಕಾಗಿದೆ. ಇಂತಹ ಬ್ರಹ್ಮಚರ್ಯ ಇರ್ತಕ್ಕಂತಹ ಬ್ರಹ್ಮಚಾರಿಗಳು ಅತ್ಯಂತ ಸಂಖ್ಯೆಯಲ್ಲಿ ತಮ್ಮಲ್ಲಿಗೆ ಬರಲಿ ಅಂತ ಪ್ರಾರ್ಥಿಸಿಕೊಳ್ತಾರೆ ಗುರುಗಳು. ಆ ತೇಜಪುಂಜ ವದನಾರವಿಂದದಿಂದ ಕೂಡಿದಂತಹ ಬ್ರಹ್ಮಚಾರಿಗಳು ನೂರಾರು ಜನ ಸಾವಿರಾರು ಜನ ಇದ್ರೆ ಆ ಆಶ್ರಮದಲ್ಲಿ, ಆ ಋಷಿಮುನಿಗಳಿಗೂ ಕೂಡ ಎಂತಹ ಸ್ಫೂರ್ತಿ. ಪ್ರತಿಯೊಬ್ಬರ ಮುಖವೂ ಕೂಡ ಆ ಬ್ರಹ್ಮಚರ್ಯದ ತೇಜಸ್ಸಿಂದ ಚಿಮ್ಮತಾ ಇರಬೇಕು. ತಾನೇ ತಾನಾದಂತಹ ಒಂದು ಸ್ಫೂರ್ತಿಯ ವಾತಾವರಣ ಅಲ್ಲಿ ನೆಲೆಗೊಂಡಿರುತ್ತೆ. ಗೃದ್ಧ ದೃಷ್ಟಿ, ಗುಳಿಬಿದ್ದ ಕಪಾಲ, ಅದು ಗುಳಿಬಿದ್ದ ಕೆನ್ನೆಗಳು, ತೇಜೋಹೀನವಾದಂತಹ ಮುಖ ಮಂಡಲ, ಇಂಥ ಯುವಕರು ಎಷ್ಟು ಜನ ಸೇರಿದ್ರು ತಾನೆ, ಏನು ಸ್ಫೂರ್ತಿ ಬಂದಿತ್ತು. ಅವರು ಯುವಕರೇ, ಅವರು ಯುವಕರು ಅಂತ ಕರೆಸಿಕೊಳ್ಳೋದಕ್ಕೆ ಅಯೋಗ್ಯರು ಅಷ್ಟೇ ಅಲ್ಲ, ಯೌವನಕ್ಕೆ ಅವರೊಂದು ಅವಮಾನ. ಆದ್ರಿಂದ ಆ ಋಷಿಗಳು ಬ್ರಹ್ಮಚರ್ಯದಿಂದ ಕೂಡಿದಂತಹ ಬ್ರಹ್ಮಚಾರಿಗಳನ್ನೇ ಆಹ್ವಾನಿಸ್ತಾ ಇದ್ದಾರೆ. ಬಳಿಕ ಇನ್ನೊಂದು ಮಾತನ್ನು ಹೇಳ್ತಾರೆ,
ಆ ಬ್ರಹ್ಮಚಾರಿಗಳೆಲ್ಲ ತಮ್ಮ ಬಳಿಗೆ ಯಾವ ರೀತಿಯಲ್ಲಿ ಬರಬೇಕು ಅಂತ ಅನ್ನೋದನ್ನ ಇನ್ನೂ ಕಾವ್ಯಮಯವಾಗಿ ಹೇಳ್ತಾರೆ. ಯಥಾಪಃ ಪ್ರವತಾಯಂತಿ ಯಥಾಮಾಸಾರ್ಜರಂ ಏವಂ ಮಾಂ ಬ್ರಹ್ಮಚಾರಿಣಃ ದಾತರಾಯಂತು ಸರ್ವತಸ್ವಾಹ ಅಂತ ಹೀಗೆ ಪ್ರಾರ್ಥಿಸಿಕೊಳ್ತಾರೆ. ಯಥಾಪಃ ಪ್ರವತಾಯಂತಿ, ಯಥಾ ಹೇಗೆ, ಆಪಃ ನೀರು, ಪ್ರವತ ಹರಿಯುತ್ತ, ಆಯಂತಿ ಬರುತ್ತವೋ ಅಂತಂದ್ರೆ ನೀರು ಹೇಗೆ ತಗ್ಗಿನ ಪ್ರದೇಶಕ್ಕೆ ನುಗ್ಗಿ ಹರಿಯುತ್ತದೋ, ಯಥಾ ಹೇಗೆ ಮಾಸಾಹ ತಿಂಗಳುಗಳು ಅಹರ್ಜರ ಸಂವತ್ಸರಗಳನ್ನ ಆಯಂತಿ ಬಂದು ಸೇರಿಕೊಳ್ಳುತ್ತವೋ, ಏವಂ ಮಾಂ ಬ್ರಹ್ಮಚಾರಿಣ ಧಾತರಾಯಂತು ಸರ್ವತಃ ಸ್ವಾಹ, ಏವಂ ಹಾಗೆ ಧಾತಃ ಹೇ ಭಗವಂತ ಬ್ರಹ್ಮಚಾರಿಣ ಬ್ರಹ್ಮಚಾರಿಗಳು ಸರ್ವತಃ ಮಾಂ ಆಯಂತು ಎಲ್ಲ ಕಡೆಗಳಿಂದಲೂ ನನ್ನಲ್ಲಿಗೆ ಬಂದು ಸೇರಲಿ ಅಂತ. ಇಲ್ಲಿ ಎರಡು ಉದಾಹರಣೆಗಳನ್ನ ಕೊಡೋದ್ರ ಮೂಲಕ ಆ ಬ್ರಹ್ಮಚಾರಿಗಳೆಲ್ಲ ತಮ್ಮಲ್ಲಿ ಹೇಗೆ ಬಂದು ಸೇರಬೇಕು ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಎರಡು ಉದಾಹರಣೆಗಳಲ್ಲಿ ಎರಡು ಮುಖ್ಯವಾದ ಭಾವನೆಗಳನ್ನು ನಾವು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದನೇ ಉದಾಹರಣೆ, ನೀರು ತಗ್ಗಿನ ಪ್ರದೇಶಕ್ಕೆ ಹೇಗೆ ನುಗ್ಗಿ ವೇಗವಾಗಿ ನಲಿ ನಲಿದು ಕುಣಿ ಕುಣಿದು ಕುಪ್ಪಳಿಸ್ತಾ ಪರಮ ಉತ್ಸಾಹದಿಂದ ಹರಿದು ಬರುತ್ತೋ ಹಾಗೆ ಅಯ್ಯೋ ಹೋಗಬೇಕಲ್ಲಪ್ಪ ಅಂತಲ್ಲ. ಬ್ರಹ್ಮಚಾರಿಗಳು ಈ ರೀತಿಯಲ್ಲಿ ನಮ್ಮಲ್ಲಿಗೆ ವೇಗವಾಗಿ ಬರಲಿ, ನಲಿ ನಲಿದು ಪರಮ ಉತ್ಸಾಹದಿಂದ ಬರಲಿ ಅಂತ. ಎರಡನೇ ಉದಾಹರಣೆ ಏನು ಅಂತಂದ್ರೆ, ತಿಂಗಳುಗಳೆಲ್ಲ ಸೇರಿ ಹೇಗೆ ಒಂದು ಸಂವತ್ಸರವಾಗುತ್ತೋ ಹಾಗೆ ಬ್ರಹ್ಮಚಾರಿಗಳೆಲ್ಲ ಇಲ್ಲಿಗೆ ಬಂದು ಸೇರಿ ಒಂದಾಗಿ ಹೊಂದಿಕೊಂಡಿರಲಿ ಅಂತ. 12 ತಿಂಗಳುಗಳು ಕೂಡ ಸೇರಿ ಒಂದು ವರ್ಷ ಆಗುತ್ತೆ. ಆ ಒಂದು ವರ್ಷದಲ್ಲಿ ಒಂದೊಂದೇ ಆ ತಿಂಗಳನ್ನು ತೆಗೆದು ತೋರಿಸಿ, ಪ್ರತ್ಯೇಕಿಸುವುದಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಒಗ್ಗಟ್ಟಾಗಿರ್ತಾರೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಇನ್ನೊಂದಿದೆ ಒಬ್ಬಟ್ಟು, ಆದರೆ ಇಲ್ಲಿ ಆ ಬಗೆಯ ಒಕ್ಕೂಟವನ್ನ ಸಂಗಚ್ಛದ್ವಂ ಸಂವದಧ್ವಂ ಸಂಗೋ ಮನಾಂಸಿ ಜಾನತಾಂ ಒಂ ಮನಸ್ಸು, ಒಂದೇ ರೀತಿಯ ಭಾವನೆ. ಅದಕ್ಕೆ ಅಂತ ಹೇಳಿದ್ರೆ ಆ ಸಂಘ ಸಂಸ್ಥೆಯನ್ನು ಸೇರ್ತಕ್ಕಂಥದ್ದು, ಆ ವಿದ್ಯಾ ಸಂಸ್ಥೆಯನ್ನು ಸೇರ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಪ್ರವರ್ಧಮಾನಕ್ಕೆ ಬರಬೇಕಾದ್ರೆ, ಉತ್ಸಾಹಯುತವಾಗಿ ಅದು ಕೂಡಿರಬೇಕಾದ್ರೆ ಈ ಬಗೆಯ ಹೊಂದಾಣಿಕೆ ಇರಬೇಕಾಗ್ತದೆ. ಅದಕ್ಕೋಸ್ಕರ ಆ ಉದಾಹರಣೆ ಕೊಟ್ಟು ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಹೊಂದಿಕೊಂಡಿರುವಂತಾಗಲಿ ಅಂತ. ಹೀಗೆ ಬ್ರಹ್ಮವಿದ್ಯೆಯನ್ನ ಅಧ್ಯಯನ ಮಾಡಿ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿ ಅಂತ ಬ್ರಹ್ಮಚಾರಿಗಳನ್ನ ಆಹ್ವಾನಿಸ್ತಾ ಇದ್ದಾರೆ ಗುರುಗಳು ಅಂತ ಹೇಳಿ ಇಂದಿನ ಉಪನ್ಯಾಸವನ್ನ ಇಲ್ಲಿಗೆ ನಿಲ್ಲಿಸಿ ಮುಂದಿನದನ್ನ ಪರಮಾತ್ಮನ ಕೃಪೆಯಿಂದ ನಾಳೆಯ ಸೋಮವಾರ ಸಂಜೆ 5:45ಕ್ಕೆ ಮುಂದುವರಿಸುವವನಿದ್ದೇನೆ. ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದಕ್ಕೆ ಅನುಕೂಲ ಮಾಡಿಕೊಡಬೇಕು.